ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿ ವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರಗಳ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ನೀಡ್ತಾ ಇದ್ವಿ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಸ್ಟ್ರೋಕ್ ಮತ್ತೆ ಹೆಡ್ ಏಕ್ ಸೊ ಇವೆರಡರ ಬಗ್ಗೆನೂ ಕೂಡ ನಿಮ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶ್ರೀ ಪದ್ಮ ಸಹಾಯಕ ಪ್ರಾಧ್ಯಾಪಕರು ಅದೇ ರೀತಿ ಡಾಕ್ಟರ್ ಸಂಜಯ್ ರಾವ್ ಕೊರಾಟ್ಕಲ್ ಸೊ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಡಾಕ್ಟರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಇವತ್ತು ನಾವು ಎರಡು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ನಾರ್ಮಲಿ ನಾವು ಒಂದೊಂದು ವಿಷಯದ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೇವೆ ಸೊ ಇವತ್ತು ನಾವು ಸ್ಟ್ರೋಕ್ ಅಂಡ್ ಹೆಡ್ ಆಕ್ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಸೊ ಅದಕ್ಕಿಂತ ಮುಂಚೆ ನಾವು ಸ್ಟ್ರೋಕ್ ಅಂತ ಕೇಳಿದ್ದೇವೆ ಸೊ ಹಾಗಂತ ಹೇಳಿದ್ರೆ ಏನು ಅಂತ ವಾಟ್ ಈಸ್ ಸ್ಟ್ರೋಕ್ ಡಾಕ್ಟರ್ ಸ್ಟ್ರೋಕ್ ಪಾರ್ಶ್ವವಾಯು ಅಥವಾ ಪಕ್ಷಘಾತನ ಹೇಳ್ತಾರೆ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಹದಿನೆಂಟು ಲಕ್ಷ ಜನಗಳಿಗೆ ಇದು ಆಗ್ತದೆ ನ ಹೇಳಿದ್ರೆ ಎರಡು ರೀತಿಯು ಇರ್ತದೆ ಮೊದಲ ಸ್ಟ್ರೋಕ್ ಅದು ಇಸ್ಕೀಮಿಕ್ ಸ್ಟ್ರೋಕ್ ಹೇಳ್ತಾರೆ ಇಸ್ಕೀಮಿಕ್ ಸ್ಟ್ರೋಕ್ ನ ಮೆದುಳಲ್ಲಿ ರಕ್ತ ಹೆಪ್ಪು ಕೆಟ್ಟದಂಗ ಆಗ್ತದೆ ಇನ್ನೊಂದು ರೀತಿಯ ಸ್ಟ್ರೋಕ್ ಅಲ್ಲಿ ಮೆದುಳಲ್ಲಿ ರಕ್ತಸ್ರಾವ ಬ್ರೈನ್ ಹ್ಯಾಮರೇಜ್ ಹೇಳ್ತಾರೆ ಇದನ್ನ ನಾವು ಸ್ಟ್ರೋಕ್ ಅಂತ ಕರಿತೇವೆ ಸೊ ಇದನ್ನ ನಾವು ಐಡೆಂಟಿಫೈ ಮಾಡೋದು ಹೇಗೆ ಅಂತ ಒಬ್ಬ ಸ್ಟ್ರೋಕ್ ಅದು ಐಡೆಂಟಿಫೈ ಮಾಡಲಿಕ್ಕೆ ಅಂತಾರಾಷ್ಟ್ರೀಯ ಸ್ಟ್ರೋಕ್ ಅಸೋಸಿಯೇಷನ್ ಅವರು ಒಂದು ಸ್ಮರಣಾರ್ಥಕ ಕೊಟ್ಟಿದ್ದಾರೆ ಸ್ಮರಣಾರ್ಥಕದಲ್ಲಿ ಇದು ಡಿಸ್ಪ್ಲೇ ಆಗ್ತಾ ಉಂಟು ಸ್ಕ್ರೀನ್ ಅಲ್ಲಿ ಬಿ ಫಾಸ್ಟ್ ಅದರಲ್ಲಿ ಬಿ ಹೇಳಿದ್ರೆ ಬಿ ಬ್ಯಾಲೆನ್ಸ್ ಬ್ಯಾಲೆನ್ಸ್ ತಪ್ಪಿದ್ರೆ ಬಿ ಫಾಸ್ಟ್ ಸ್ಕ್ರೀನ್ ಅದು ಬ್ಯಾಲೆನ್ಸ್ ಬಿ ಫಾರ್ ಬ್ಯಾಲೆನ್ಸ್ ಬ್ಯಾಲೆನ್ಸ್ ತಪ್ಪಿದ್ರೆ ಅದು ನಡಿಲಿಕ್ಕೆ ಆಗ್ತಾ ಇಲ್ಲ ಬ್ಯಾಲೆನ್ಸ್ ತಪ್ಪಿಸ್ತಾ ಇದೆ ಜೋಲಿ ತರ ಅನಿಸ್ತದೆ ಬ್ಯಾಲೆನ್ಸಿಂಗ್ ಸಿಗ್ತಾ ಇಲ್ಲ ಈ ರೀತಿಯು ಚಿಹ್ನಗಳು ಅದು ದಿಢೀರ್ನ ಆದ್ರೇನ ಅದು ಒಂದು ಸ್ಟ್ರೋಕ್ದು ಗುಣಲಕ್ಷಣವಾಗಿ ಇರಬಹುದು ಇ ಈ ಐಸ್ ಹೋಸ್ಕರ ಐಸ್ನ ಕಣ್ಣು ಮುಂಚೆ ಏನಾದ್ರೂ ಅದು ಮಂಜಾಗಿದೆ ದಿಢೀರ್ನ ಅದು ದೃಷ್ಟಿ ಕಡಿಮೆಯಾಗಿ ಬಂತು ಒಂದು ಕಣ್ಣು ಮುಚ್ಕೊಂಡು ನೋಡಿದ್ರೇನ ಸರಿಯಾಗಿ ಕಾಣ್ತಾ ಇಲ್ಲ ಎರಡು ಕಣ್ಣಿಂದನೂ ಸ್ವಲ್ಪ ಸ್ವಲ್ಪ ಅದು ದೃಷ್ಟಿ ಅದು ಮಂಜಾಗಿ ಬಂತು ದಿಢೀರ್ನ ಆದ್ರೆ ಇದನ್ನು ಸ್ಟ್ರೋಕ್ದು ಒಂದು ಗುಣಲಕ್ಷಣವಾಗಿ ಇರಬಹುದು ಎಫ್ ಎಫ್ ಫೇಸ್ಗೋಸ್ಕರ ಫೇಸ್ನ ಹೇಳಿದ್ರೆ ಮುಖದಲ್ಲಿ ಏನಾದ್ರೂ ಒಂದು ಸೊಟ್ಟು ಬಂತು ಆ ಮುಖ ಏನಾದ್ರೂ ಅವರಿಗೆ ನೋಡಿದ್ರೆ ನಾರ್ಮಲ್ ರೀತಿಯಲ್ಲಿ ಅದು ಕಾಣ್ತಾ ಇಲ್ಲ ಸ್ವಲ್ಪ ಅದು ತುಟಿ ಎಲ್ಲ ಒಂದು ಸೈಡ್ಗೆ ಹೋಗಿದೆ ಹಾಗೆ ಏನಾದ್ರೂ ಒಂದು ಚೇಂಜ್ ಬಂದ್ರೇನ ಅದು ಸ್ಟ್ರೋಕ್ ಲಕ್ಷಣ ಆಗಿ ಇರಬಹುದು ಎ ಏನ ಆರ್ಮ್ಸ್ ಆರ್ಮ್ಸ್ನ ಹೇಳಿದ್ರೆ ಕೈ ಎತ್ತಲಿಕ್ಕೆ ಆಗ್ತಾ ಇಲ್ಲ ಇಲ್ಲಾದ್ರೆ ಕೈ ಎತ್ತಿದ್ರೆ ಕೈ ಅದು ಹಿಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಕೈ ತನ್ನಷ್ಟೇ ಕೆಳಗಡೆ ಬೀಳ್ತದೆ ಅದು ಹಿಡ್ಕೊಳ್ಳಿಕ್ಕೆ ಅದು ತುಂಬಾ ಕಷ್ಟವಾಗಿ ಅನಿಸ್ತದೆ ಕೈ ದೌರ್ಬಲ್ಯ ಆಗಿದೆ ಕೈ ವೀಕ್ನೆಸ್ ಆಗಿದೆ ಅದನ್ನು ಸ್ಟ್ರೋಕ್ದು ಒಂದು ಲಕ್ಷಣ ಎಸ್ ಎಸ್ನ ಹೇಳಿದ್ರೆ ಮಾತು ಮಾತು ಏನಾದರೂ ತೊದಲ್ ಬಂತು ಇಲ್ಲಾದ್ರೆ ಮಾತು ಬರ್ತಾ ಇಲ್ಲ ಮಾತು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಈ ರೀತಿ ಗುಣ ಬಂದ್ರೆ ಇದನ್ನು ಸ್ಟ್ರೋಕ್ದು ಲಕ್ಷಣವಾಗಿ ಇರಬಹುದು ಟಿ ಟೀ ಟೈಮ್ ಗೋಸ್ಕರ ಟೈಮ್ ಒಂದು ಸ್ಟ್ರೋಕ್ದು ಗುಣಲಕ್ಷಣವಾಗಿ ಇಲ್ಲ ಬಟ್ ಈ ಸ್ಮರಣಾರ್ಥಕದಲ್ಲಿ ಅದು ಸೇರಿಸಲಿಕ್ಕೆ ಕಾರಣ ಎಂತನೂ ಟೈಮ್ಗೆ ತುಂಬ ಪ್ರಾಮುಖ್ಯತೆ ಕೊಡಬೇಕು ಮೆದುಳಲ್ಲಿ ಒಂದು ಸೆಕೆಂಡಲ್ಲಿ ಮೂವತ್ತೆರಡು ನ್ಯೂರಾನ್ಸ್ ಮೂವತ್ತೆರಡು ಜೀವಕೋಶಗಳು ಅದು ನಷ್ಟ ಆಗ್ತದೆ ಮೆದುಳಿನ ರಕ್ತ ಕೊರತೆ ಆದ್ರೆ ಇಮಿಡಿಯೇಟ್ಲಿ ಒಂದು ಸೆಕೆಂಡ್ ಒಳಗಡೆ ಮೂವತ್ತೆರಡು ಸಾವಿರ ರಕ್ತ ಜೀವಕೋಶಗಳು ಅದು ನಷ್ಟವಾಗಿ ಹೋಗ್ತದೆ ಅದಕ್ಕೋಸ್ಕರ ಈ ರೀತಿದು ಲಕ್ಷಣಗಳು ಏನಾದರೂ ಅದು ಕಂಡು ಆದ್ರೆ ಇಮಿಡಿಯೇಟ್ಲಿ ಅದು ಪಕ್ಕದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಟೈಮ್ಗೆ ತುಂಬಾ ಇಂಪಾರ್ಟೆನ್ಸ್ ವಿಥಿನ್ ಫೋರ್ ಪಾಯಿಂಟ್ ಫೈವ್ ಅವರ್ಸ್ ಪಕ್ಕದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಆದ್ರೆ ತುಂಬಾ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಎಲ್ಲ ಇವಾಗ ಉಪಲಬ್ಧ ಇದೆ ಅದೆಲ್ಲ ಉಪಯೋಗ ಮಾಡಬಹುದು ಲೇಟ್ ಆದ್ರೇನ ಈ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಎಲ್ಲ ಉಪಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ ಓಕೆ ಸೊ ಹಾಗಾಗಿ ಬಿ ಫಾಸ್ಟ್ ಅಂತ ಬಿ ಫಾಸ್ಟ್ ಅಂತ ಹೇಳ್ತೀವಿ ಸೊ ರಿಸ್ಕ್ ಫ್ಯಾಕ್ಟರ್ಸ್ ಬಗ್ಗೆ ಹೇಳುದಾದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಏನಿರ್ತದೆ ಸ್ಟ್ರೋಕಿಗೆ ರಿಸ್ಕ್ ಫ್ಯಾಕ್ಟರ್ಸ್ನ ಕೇಳಿದ್ರೆ ಸಾಮಾನ್ಯವಾಗಿ ವಯಸ್ಸು ವಯಸ್ಸಾಗುವಾಗ ಫಿಫ್ಟಿ ಇಯರ್ಸದು ನಂತರ ಸ್ಟ್ರೋಕ್ ತುಂಬವೇ ಕಾಮನ್ ನಮ್ಮ ಕಂಟ್ರಿಯಲ್ಲಿ ಇವಾಗ ಸಣ್ಣ ವಯಸ್ಸಲ್ಲಿನೂ ಚಟಗಳು ತಂಬಾಕು ಇದು ಎಲ್ಲ ಸೇವನೆಗಳ ಕಾರಣ ಸಣ್ಣ ವಯಸ್ಸವರಿಗೇನು ಬರ್ತದೆ ನಲ್ವತ್ತು ವಯಸ್ಸದ ಕೆಳಗಡೆ ಅವರಿಗೇನು ಈ ಥರ ಚಟಗಳಿದ್ರೇನ ತಂಬಾಕು ಮದ್ಯಪಾನ ಎಲ್ಲ ತುಂಬ ಮಾಡಿದ್ರೇನ ಅದರಿಂದ ಸ್ಟ್ರೋಕ್ ಬರಲಿಕ್ಕೆ ರಿಸ್ಕ್ ಜಾಸ್ತಿ ಆಗ್ತದೆ ಇನ್ನೊಂದು ಕಾರಣ ಹೈಪರ್ ಟೆನ್ಷನ್ ಬ್ಲಡ್ ಪ್ರೆಷರ್ ಬ್ಲಡ್ ಪ್ರೆಷರ್ ಜಾಸ್ತಿ ಆದರೆ ಅದರಿಂದನು ಸ್ಟ್ರೋಕ್ ಬರಲಿಕ್ಕೆ ರಿಸ್ಕ್ ಸಕ್ಕರೆ ಕಾಯಿಲೆ ಡಯಾಬಿಟೀಸ್ ಇಂಡಿಯಾ ಇವಾಗ ಡಯಾಬಿಟೀಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಆಗಿದೆ ಆಯ್ತಾ ಡಯಾಬಿಟೀಸ್ ಅದು ತುಂಬಾ ಜಾಸ್ತಿ ನಮ್ಮ ಕಡೆ ಡಯಾಬಿಟೀಸ್ ಅದು ಕಂಟ್ರೋಲಲ್ಲಿ ಇಲ್ಲಾದ್ರೆ ಅದರಿಂದನೂ ಸ್ಟ್ರೋಕ್ ಬರಲಿಕ್ಕೆ ರಿಸ್ಕ್ ಜಾಸ್ತಿ ಆಗ್ತದೆ ಕೊಲೆಸ್ಟ್ರಾಲ್ ಕೊಬ್ಬಿನ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಕೊಲೆಸ್ಟ್ರಾಲ್ ಅಲ್ಲಿ ಏರ್ಪೇರಾಗಿ ಕೊಲೆಸ್ಟ್ರಾಲ್ ತುಂಬಾ ಜಾಸ್ತಿ ಹೋದ್ರೆ ಅದರಿಂದನೂ ಸ್ಟ್ರೋಕ್ ಬರಲಿಕ್ಕೆ ರಿಸ್ಕ್ ಜಾಸ್ತಿ ಆಗ್ತದೆ ಮತ್ತೆ ಹಾರ್ಟ್ದು ಸಮಸ್ಯೆ ಇನ್ ಸಮಸ್ಯೆ ಕಾರಣ ದು ಬಡಿತ ಹಾರ್ಟಿನ ಬಡಿತ ಸ್ಲೋ ಆದ್ರೆ ಇಲ್ಲಾಂದ್ರೆ ತುಂಬಾ ಫಾಸ್ಟ್ ಆದ್ರೆ ಅದರಿಂದನು ಸ್ಟ್ರೋಕ್ ಬರಲಿಕ್ಕೆ ರಿಸ್ಕ್ ಜಾಸ್ತಿ ಆಗ್ತದೆ ಮತ್ತೆ ತುಂಬಾ ರೇಯರ್ ಆಗಿ ಕೆಲವು ಸ್ಟ್ರೋಕ್ಗಳು ಅದು ಅನುವಾಂಶಿಕವಾಗಿ ಇರ್ತದೆ ಅದು ಫ್ಯಾಮಿಲಿಯಲ್ಲಿ ಇರಬಹುದು ಅದು ತುಂಬಾ ರೇರ್ ಆಗಿ ಇದು ಎಲ್ಲ ಕಾಸಸ್ ಮೇನ್ಲಿ ಇದು ಇದೆಲ್ಲ ಕಾರಣಗಳು ಮೇನ್ಲಿ ಇಸ್ಕಿಮಿಕ್ ಸ್ಟ್ರೋಕ್ ರಕ್ತ ಹೆಪ್ಪು ಕೆಟ್ಟದು ಸ್ಟ್ರೋಕ್ ಹೆಮರೇಜಿಕ್ ಸ್ಟ್ರೋಕ್ ಹೇಳುವಾಗ ಹೆಮರೇಜಿಕ್ ಸ್ಟ್ರೋಕ್ ಬಿ ಪಿ ಜಾಸ್ತಿ ಆಗಿ ಅದರಿಂದ ರಕ್ತಸ್ರಾವ ಆಗಬಹುದು ಅದು ಒಂದು ಕಾರಣ ಇನ್ನೊಂದು ಕಾರಣ ವಯಸ್ಸಾಗುವಾಗ ಎಸ್ಪೆಷಲಿ ರಕ್ತನಾಳೆಗಳದು ವಾಲ್ ಅದು ರಕ್ತನಾಳೆಗಳದ್ದು ವಾಲ್ ವೀಕ್ ಆಗಿ ಬಂದ್ರೆ ಆವಾಗ ರಕ್ತನಾಳೆಗಳಲ್ಲಿ ಸ್ವಲ್ಪ ಊತ ಆಗಿ ಬರಬಹುದು ರಕ್ತ ಗುಳ್ಳೆ ಆಗಿ ಅಭಿವೃದ್ಧಿ ಆಗಬಹುದು ಅದು ಅನ್ಯೂರಿಸಂ ಹೇಳುತ್ತಾರೆ ಅದರದು ಕಾರಣನು ಸ್ಟ್ರೋಕ್ ತರ ಚಿನ್ನಗಳು ಬರ್ತದೆ ಅರ್ಧ ದೇಹಗೆ ಒಂದು ಕೈ ಒಂದು ಕಾಲದ ಸ್ವಾಧೀನತೆ ಈ ರೀತಿಯ ರಕ್ತಗೊಳ್ಳೆಗಳು ಅದು ರಪ್ಚರ್ ಆದ್ರೆ ಅದರಿಂದನೂ ಈ ರೀತಿಯ ಸ್ಟ್ರೋಕ್ ತರ ಲಕ್ಷಣಗಳು ಬರಬಹುದು ಓಕೆ ಡಾಕ್ಟರ್ ಅಂದ್ರೆ ಯಾವ ಏಜ್ ನವರಲ್ಲಿ ಇದು ಜಾಸ್ತಿಯಾಗಿ ಕಾಣಿಸ್ಕೊಳ್ತದೆ ಅಂತ ಸೊ ಏಜ್ ಲಿಮಿಟ್ ಏನಾದ್ರು ಉಂಟಾ ಸೊ ಚಿಕ್ಕವರಲ್ಲಿ ಅವರು ದೊಡ್ಡವರಲ್ಲಿ ಕಾಣಿಸ್ಕೊಳ್ತದೆ ಅನ್ನುವಂಥದ್ದು ಏನಾದ್ರು ಸೊ ಅಥವಾ ಎಲ್ಲಾ ಏಜ್ನವರಲ್ಲೂ ಕೂಡ ಸ್ಟ್ರೋಕ್ ಕಾಣಿಸಿಕೊಳ್ಳುತ್ತದ ಅನ್ನುವಂಥದ್ದು ಈಗ ಮುಂಚೆ ಆದ್ರೆ ಅದು ಓಲ್ಡರ್ ಏಜ್ ಗ್ರೂಪ್ ಅಲ್ಲಿ ಒಂದು ಐವತ್ತು ವರ್ಷ ನಂತರ ಅರವತ್ ವರ್ಷ ನಂತರ ಬಂದವರಿಗೆ ಮಾತ್ರ ಅಂತ ಇತ್ತು ಈಗೀಗ ನಾವು ನಮ್ಮ ಪ್ರಾಕ್ಟೀಸ್ ಅಲ್ಲಿ ಏನ್ ನೋಡ್ತಿದ್ದೇವೆ ಅಂತ ಹೇಳಿದ್ರೆ ಮೂವತ್ ಮೂವತ್ತೈದು ವರ್ಷದವರಿಗೂ ಹೀಗೆ ಸ್ಟ್ರೋಕ್ ಬರುವ ಚಾನ್ಸಸ್ ಇದೆ ಅದಕ್ಕೆ ಹಲವಾರು ಕಾರಣಗಳಿದೆ ಒಂದು ಮೇನ್ ಒಂದು ಅಂತ ಹೇಳಿದ್ರೆ ನನ್ನ ಲೈಫ್ ಸ್ಟೈಲ್ ಮುಂಚೆ ಹಿಂದಿನ ಕಾಲದಲ್ಲಿ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಆಗುವುದಾಗ್ಲಿ ಹೊರಗಡೆ ಹೋಗುದು ಕೆಲಸ ಮಾಡುದು ನಮ್ಮ ಊಟದಲ್ಲೂ ಸ್ವಲ್ಪ ಒಳ್ಳೆ ರೀತಿಯ ಆಹಾರ ಸೇವನೆ ಮಾಡುದು ಅದಿತ್ತು ಈಗೀಗ ಮಾಡರ್ನೈಸೇಷನ್ ಆಗ್ತಾ ಹೋದ ಹಾಗೆ ಲೈಫ್ ಸ್ಟೈಲು ಸ್ವಲ್ಪ ಹಾಗೆ ಚೇಂಜ್ ಆಗಿಕೊಂಡು ಸ್ವಲ್ಪ ಸ್ಟ್ರೆಸ್ ಆಗಲಿ ಆಹಾರ ಏನೆಲ್ಲ ತಗೊಳ್ತಿದ್ದಾರೆ ಅದರಿಂದ ಆಗಲಿ ಸ್ವಲ್ಪ ಸ್ವಲ್ಪ ಬೇಗನೆ ಅವರಿಗೆ ಸಕ್ಕರೆ ಕಾಯಿಲೆ ಆಗಲಿ ರಕ್ತದೊತ್ತಡದಾಗಲಿ ಅದೆಲ್ಲ ತೊಂದರೆ ಬಂದು ಈಗೀಗ ನಲ್ವತ್ತು ವರ್ಷ ಕಮ್ಮಿ ಜನರಿಗೂ ಸಹ ಸ್ಟ್ರೋಕ್ ಬರುವ ಲಕ್ಷಣಗಳಿದೆ ಸೊ ಹಾಗೇನು ಅಂತ ಹೇಳಿ ಇನ್ನೂ ಮೂವತ್ತೈದು ವರ್ಷ ನಾನಿನ್ನೂ ನಲ್ವತ್ತು ವರ್ಷ ನಲ್ವತ್ತೈದು ವರ್ಷ ಅಷ್ಟೇ ನನಗೆ ನನಗೆ ಸ್ಟ್ರೋಕ್ ಆಗಲಿ ಬೇರೆ ಯಾವುದೇ ಕಾಯಿಲೆ ಆಗಲಿ ಬರುವುದಿಲ್ಲ ಅಂತ ಯಾವತ್ತು ಇರುವ ಹಾಗೆ ಇಲ್ಲ ಈ ರಿಸ್ಕ್ ಫ್ಯಾಕ್ಟರ್ಸ್ ಅಂತೂ ಎಲ್ಲರಿಗೂ ಬರುವಂತದ್ದು ಮೇನ್ ಒಂದು ನಮ್ಮ ಲೈಫ್ ಸ್ಟೈಲ್ ಆಗಿ ನಮ್ಮ ಹೆಲ್ದಿ ಲೈಫ್ ಸ್ಟೈಲ್ ಆಗಿ ಕೊಂಡು ಲೀಡ್ ಮಾಡಬೇಕಾಗ್ತದೆ ಆಹಾರ ಸ್ವಲ್ಪ ಒಳ್ಳೆ ಸೇವನೆ ಅಂದ್ರೆ ಕರ್ದದ್ದು ಪ್ರೊಸೆಸ್ಡ್ ಫುಡ್ ಹೇಳ್ತೇವಲ್ಲ ಹೊರಗಡೆ ಹೋಗೋದು ಕೋಲಾ ಅಂಥದ್ದೆಲ್ಲ ಸಾಫ್ಟ್ ಡ್ರಿಂಕ್ಸ್ ಶುಗರಿ ಡ್ರಿಂಕ್ಸ್ ತೆಗ್ ಕುಡಿಯೋದು ನಿಯಮಿತವಾಗಿ ವ್ಯಾಯಾಮ ಮಾಡದೇ ಇರೋದು ಇಂದ ಇದ್ದದ್ರಿಂದ ಸ್ವಲ್ಪ ಇದರದ್ದು ಸ್ಟ್ರೋಕ್ ಬರುವ ಚಾನ್ಸಸ್ ಇದಿರ್ತದೆ ಸೊ ಸ್ಪೆಸಿಫಿಕ್ ಏಜ್ ಅಂತ ಇನ್ನು ಮುಂದೆ ಅಂತೂ ಏನಿಲ್ಲ ಏಜ್ ಹೆಚ್ಚ ಆಗ್ತಾ ಹೋದ ಹಾಗೆ ರಿಸ್ಕ್ ಹೆಚ್ಚಾಗ್ತಾ ಹೋಗ್ತದೆ ಮಾತ್ರ ಚಿಕ್ಕವರು ಅಂತ ಹೇಳಿ ಅವರು ಅದರಿಂದ ಫ್ರೀ ಇದ್ದಾರೆ ಅಂತ ಈಗ ಇವಾಗಿನ ಲೈಫ್ ಸ್ಟೈಲ್ ಗೆ ನಾವು ಏನೋ ಮೊದ್ಲಾಗಿದ್ರೆ ದೊಡ್ಡವರು ಮಾತ್ರ ಬರ್ತದೆ ಅಂತ ನಾವು ಹೇಳಬಹುದು ಸೊ ಇವಾಗಿನ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ ಚಿಕ್ಕವರಲ್ಲೂ ಕೂಡ ಕಂಡು ಚಾನ್ಸಸ್ ಇರ್ತದೆ ಡಾಕ್ಟರ್ ಇದಕ್ಕೆ ಟ್ರೀಟ್ಮೆಂಟ್ ಏನಿರ್ತದೆ ಮತ್ತೆ ಹಾಸ್ಪಿಟಲ್ ಬಂದಾಗ ಏನಾರ ಟೆಸ್ಟ್ ಇರ್ತದೆ ಟೆಸ್ಟ್ ಇಂದ ಹಿಡಿದು ಟ್ರೀಟ್ಮೆಂಟ್ ತನಕ ಏನಲ್ಲ ಇರ್ತದೆ ಗುಡ್ ಇದು ನ ಕೇಳಿದ್ರೆ ಈಗ ನಾಲ್ಕೂವರೆ ಗಂಟೆ ಒಳಗಡೆ ಸ್ಟ್ರೋಕ್ ಆದ ಕೂಡ್ಲೆ ಈ ರೀತಿಯ ಗುಣಲಕ್ಷಣಗಳು ಬಿ ಫಾಸ್ಟ್ ಅಲ್ಲಿ ಹೇಳಿದ ಸ್ಮರಣಾರ್ಥಗಳ ಅದು ಗುಣಲಕ್ಷಣಗಳು ಕಂಡಿಡಲಿಕ್ಕೆ ಆದ್ರೆ ಫೋರ್ ಅಂಡ್ ಹಾಫ್ ಅವರ್ಸ್ ನಾಲ್ಕೂವರೆ ಗಂಟೆ ಒಳಗಡೆ ಸ್ಟ್ರೋಕ್ ರೆಡಿ ಗೆ ಪೇಷಂಟ್ ಅದು ರೀಚ್ ಆದ್ರೇನ ಇಮಿಡಿಯೇಟ್ಲಿ ಸ್ಟ್ರೋಕ್ ರೆಡಿ ಸೆಂಟರ್ ಅಲ್ಲಿ ರೀಚ್ ಆದ ಕೂಡಲೇನೆ ಪೇಷಂಟ್ ಬಂದರೆ ಇನ್ಫಾರ್ಮೇಷನ್ ಅದು ನ್ಯೂರಾಲಜಿಸ್ಟ್ ನರದು ಡಾಕ್ಟರ್ಗೆ ಹೋಗ್ತದೆ ನ್ಯೂರೋ ಸರ್ಜನ್ ನರದು ಆಪ್ರೇಷನ್ದು ಡಾಕ್ಟರ್ಗೆ ಹೋಗ್ತದೆ ಮತ್ತು ನ್ಯೂರೋ ಇಂಟರ್ವೆನ್ಷನಲಿಸ್ಟ್ ಡಾಕ್ಟರ್ ನ್ಯೂರೋ ಇಂಟರ್ವೆನ್ಷನಲಿಸ್ಟ್ ಡಾಕ್ಟರ್ ಹೇಳಿದರೆ ವಯರ್ ಮೂಲಕವ ನರದು ಆಪ್ರೇಷನ್ ಮಾಡೋದು ಡಾಕ್ಟರ್ಸ್ ಅವರಿಗೇನು ಇದು ಇನ್ಫಾರ್ಮೇಷನ್ ಹೋಗ್ತದೆ ಈಗ ನಾಲ್ಕೂವರೆ ಗಂಟೆ ಒಳಗಡೆ ಬಂದ್ರೇನ ಫಸ್ಟ್ ಸ್ಟೆಪ್ ತಲೆದು ಸ್ಕ್ಯಾನ್ ಸ್ಕ್ಯಾನ್ ಸಿ ಟಿ ಸ್ಕ್ಯಾನ್ ಆಗಬಹುದು ಇಲ್ಲಾದರೆ ಎಮ್ ಆರ್ ಐ ಸ್ಕ್ಯಾನ್ ಮಾಡಬಹುದು ಸೊ ತಲೆದು ಸ್ಕ್ಯಾನ್ ತಲೆದು ಸ್ಕ್ಯಾನ್ ಜೊತೆಗೆ ತಲೆದು ರಕ್ತನಾಳೆಗಳದು ಸ್ಕ್ಯಾನ್ ಆಂಜಿಯೋಗ್ರಫಿ ಮಾಡಬೇಕು ಸಿ ಟಿ ಆ್ಯಂಜಿಯೋಗ್ರಫಿ ಇಲ್ಲಾದರೆ ಎಮ್ ಆರ್ ಆ್ಯಂಜಿಯೋಗ್ರಫಿನ ಮಾಡಲಿಕ್ಕೆ ಅಗತ್ಯ ಇದೆ ಈ ಆಂಜಿಯೋಗ್ರಫಿ ಸ್ಕ್ಯಾನಲ್ಲಿ ರಕ್ತನಾಳೆಗಳು ಹಾರ್ಟಿಂದ ಸ್ಟಾರ್ಟ್ ಆಗ್ತದೆ ನಮ್ಮ ಹಾರ್ಟಿಂದ ಕತ್ತಿಗೆ ಬರ್ತದೆ ಕತ್ತಿಂದ ಮೆದುಳಿಗೆ ಹೋಗ್ತದೆ ಸೊ ಹಾರ್ಟಿಂದ ಮೆದುಳು ತನಕ ನಮಗೆ ರಕ್ತನಾಳೆಗಳು ನೋಡಲಿಕ್ಕೆ ಆಗ್ತದೆ ಈ ಸ್ಕ್ಯಾನಲ್ಲಿ ಈ ಸ್ಕ್ಯಾನ್ ಮಾಡಿದ ನಂತರ ಇದು ಮೆದುಳಿನ ರಕ್ತ ಹೆಪ್ಪು ಕೆಟ್ಟಿದೆಯಾ ಅಥವಾ ರಕ್ತ ಸ್ರಾವ ಆಗಿದೆಯ ನಮಗೆ ಗೊತ್ತಾಗ್ತದೆ ಈಗ ಮೆದುಳಿನ ರಕ್ತ ಹೆಪ್ಪು ಕೆಟ್ಟಿದ್ರೆ ಟ್ರೀಟ್ಮೆಂಟ್ಸ್ ನಮ್ಮ ಕೈಯಲ್ಲಿ ಸಣ್ಣ ಸ್ಟ್ರೋಕ್ ಆಗಿದೆಯಾ ದೊಡ್ಡ ಸ್ಟ್ರೋಕ್ ಆಗಿದೆಯಾ ನೆಕ್ಸ್ಟ್ ಅದು ನೋಡಬೇಕು ಸಣ್ಣ ಸ್ಟ್ರೋಕ್ದು ಅರ್ಥ ಈಗ ಬಲ ಕಡೆಯದು ಮೆದುಳ್ ಎಡ ಕೈ ಎಡಕಾಲಿಗೆ ಚಲನೆ ಕೊಡ್ತದೆ ಎಡಭಾಗದು ಮೆದುಳ್ ಬಲಕೈ ಬಲಕಾಲಿಗೆ ಚಲನೆ ಕೊಡ್ತದೆ ಮತ್ತೆ ಮಾತು ಮೆದುಳ್ ಹೆಚ್ಚಾಗಿ ಎಡಕಡೆನೇ ಇದೆ ಸೊ ಎಡ ಮೆದುಳಲ್ಲಿ ರಕ್ತ ಸಪ್ಲೈ ಕೊರತೆಯಾದರೆ ರಕ್ತ ಹೆಪ್ಪು ಕೆಟ್ಟಿದ್ರೆ ಬಲಕೈ ಬಲಕಾಲಿಗೆ ಚಲನೆ ಕಡಿಮೆ ಆಗ್ತದೆ ಬಲಕೈ ಬಲ ಬ್ಯಾಲೆನ್ಸಿಂಗ್ ಸಮಸ್ಯೆವಾಗಿ ಬರ್ತದೆ ಮತ್ತೆ ಮಾತು ಸಮಸ್ಯೆ ಮಾತು ತೊದಲ್ಸ್ತದೆ ಸಲ ಮಾತು ಬರೋದೇ ಇಲ್ಲ ಹಾಗೇನು ಆಗಬಹುದು ಇಲ್ಲಾದ್ರೆ ಮಾತು ಅರ್ಥ ಆಗ್ತಾ ಇಲ್ಲ ಈಗ ಸಣ್ಣ ಏರಿಯಾ ಆದರೆ ಸಣ್ಣ ರೀಜನ್ ಆದರೆ ಮೆದುಳಲ್ಲಿ ಅವಾಗ ಅದಕ್ಕೆ ಟ್ಯಾಬ್ಲೆಟ್ಸ್ ರೀತಿದಲ್ಲಿನೇ ರಕ್ತ ಕರಗಸಲಿಕ್ಕೆ ಟ್ಯಾಬ್ಲೆಟ್ಸ್ ಕೊಟ್ಟಬಹುದು ಟ್ಯಾಬ್ಲೆಟ್ಸ್ ಕೊಟ್ಟರೆ ಅದರಿಂದ ಕ್ರಮೇಣ ಇಂಪ್ರೂವ್ಮೆಂಟ್ ಆಗಿ ಬರ್ತದೆ ಕೆಲವೊಂದು ಪೇಷೆಂಟ್ಸ್ಗೆ ಸ್ಕ್ಯಾನ್ ಮಾಡುವಾಗ ಅದ್ರಲ್ಲಿ ಮೇಜರ್ ರಕ್ತನಾಳೆಯಲ್ಲಿ ಅದು ಬ್ಲಾಕ್ ತರ ಅದು ನಮಗೆ ಗೊತ್ತಾಗ್ತದೆ ಬ್ಲಾಕ್ ಗೊತ್ತಾದ್ರೆ ಇಮಿಡಿಯೇಟ್ಲಿ ಫೋರ್ ಪಾಯಿಂಟ್ ಫೈವ್ ಅವರ್ಸ್ ಒಳಗಡೆ ಪೇಷಂಟ್ ಇದ್ದರೆ ರಕ್ತ ಕರಗಸಲಿಕೆ ಇಂಜೆಕ್ಷನ್ ಅದು ಉಪಯೋಗ ಮಾಡಬಹುದು ಈ ರಕ್ತ ಕರಗಸಲಿಕೆ ಇಂಜೆಕ್ಷನ್ ಥ್ರಾಂಬೋಲೈಸಿಸ್ ಹೇಳ್ತಾರೆ ಇವಾಗ ಸ್ಟ್ರೋಕ್ ರೆಡಿ ಸೆಂಟರ್ಸಲ್ಲಿ ಎರಡು ರೀತಿದು ರಕ್ತ ಕರಗಸಲಿಕೆ ಇಂಜೆಕ್ಷನ್ ಉಪಲಬ್ಧ ಇದೆ ಆಲ್ಟಿಪ್ಲೇಸ್ ಅಥವಾ ಟೆನೆಕ್ಟಿಪ್ಲೇಸ್ ಇಂಜೆಕ್ಷನ್ ಉಪಲಬ್ಧ ಇದೆ ಈ ರಕ್ತ ಕರಗಸಲಿಕೆ ಇಂಜೆಕ್ಷನ್ ಅದು ಫೋರ್ ಅಂಡ್ ಹಾಫ್ ಅವರ್ಸ್ ಒಳಗಡೆನೆ ಕೊಡಲಿಕ್ಕೆ ಆಗ್ತದೆ ಫೋರ್ ಪಾಯಿಂಟ್ ಫೈವ್ ಅವರ್ಸ್ ನಂತರ ಪೇಷಂಟ್ ಬಂದರೆ ಈ ರಕ್ತ ಕರಗಸಲಿಕೆ ಇಂಜೆಕ್ಷನ್ ಕೊಡಲಿಕ್ಕೆ ಆಗೋದಿಲ್ಲ ಫೋರ್ ಪಾಯಿಂಟ್ ಫೈವ್ ಅವರ್ಸ್ ನಂತರ ಬಂದರೆ ಆವಾಗ ಆಂಜಿಯೋಗ್ರಫಿ ಸ್ಕ್ಯಾನಲ್ಲಿ ಮೇಜರ್ ರಕ್ತನಾಳೆಯಲ್ಲಿ ಬ್ಲಾಕ್ ಆಗಿದೆ ರಕ್ತ ಹೆಪ್ಪ ಕೆಟ್ಟಿದ ಆವಾಗ ಏನು ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲೇಬಲ್ ಇದೆನಾ ಒಂದು ಅಡ್ವಾನ್ಸ್ ಟ್ರೀಟ್ಮೆಂಟ್ ಇವಾಗ ಅವೈಲೇಬಲ್ ಇದೆ ಥ್ರಾಂಬೆಕ್ಟಮಿನ ಹೇಳ್ತಾರೆ ಎಂಡೋವ್ಯಾಸ್ಕುಲರ್ ಥ್ರಾಂಬೆಕ್ಟಮಿ ಎಂಡೋವ್ಯಾಸ್ಕುಲರ್ ಹೇಳಿದ್ರೆ ಏನೋ ಕಾಲದು ಅದು ತೊಡೆಯದು ರಕ್ತನಾಳೆ ಮೂಲಕ ಒಂದು ವೈರ್ ಪಾಸ್ ಮಾಡ್ತಾರೆ ಈ ವೈರ್ ಮೆದುಳಿನ ರಕ್ತನಾಳೆ ತನಕ ಹೋಗ್ತದೆ ಅಲ್ಲಿ ಇದು ಕೊಬ್ಬಿಣ ಅದು ಕ್ಲಾಟ್ ಎಲ್ಲಿ ಕೂತಿದೆ ನೋಡ್ತದೆ ಅದು ಕ್ಲಾಟ್ ಅದು ಸ್ಟೆಂಟ್ ರಿಟ್ರೀವರ್ ಹಾಕಿ ಸ್ಟೆಂಟ್ ರಿಟ್ರೀವರ್ ಇನ್ನೊಂದು ವೈರ್ ಅದು ಹಾಕಿ ಕ್ಲಾಟ ಇಳಿಲಿಕ್ಕೆ ಪ್ರಯತ್ನ ಮಾಡಬಹುದು ಈ ರೀತಿಯಲ್ಲಿ ಸಕ್ಸಸ್ಫುಲಿ ಕ್ಲಾಟ್ ಇಳಿಲಿಕ್ಕೆ ಆದ್ರೆ ಇಮಿಡಿಯೇಟ್ಲಿ ರಕ್ತ ಸಂಚಾರ ನಾರ್ಮಲ್ ಆಗ್ತದೆ ರಕ್ತ ಸಂಚಾರ ನಾರ್ಮಲ್ ಆದರೆ ಇಮಿಡಿಯೇಟ್ಲಿ ಪೇಷೆಂಟ್ಗೆ ಅದು ಕೈ ಕಾಲದ ಸ್ವಾಧೀನತೆ ಏನು ಕಡಿಮೆ ಆಗಿದೆಯೋ ಅದು ಸರಿಯಾಗಿ ಬರ್ತದೆ ಈ ರೀತಿಯು ಟ್ರೀಟ್ಮೆಂಟ್ ಇವಾಗ ಕೆಲವಿನ ಪೇಷಂಟ್ಸ್ಗೆ ಇಪ್ಪತ್ನಾಲ್ಕು ಗಂಟೆ ತನಕ ಮಾಡಬಹುದು ಸೊ ಫಸ್ಟ್ ಸ್ಟೆಪ್ ಸಣ್ಣ ಸ್ಟ್ರೋಕ್ ಆದರೆ ಮಾತ್ರೆ ಮೂಲಕನೇ ಹೋಗಬಹುದು ಸ್ವಲ್ಪ ದೊಡ್ಡ ಸ್ಟ್ರೋಕ್ ಆದರೆ ಮೆದುಳಿನ ರಕ್ತನಾಳೆಗಳಲ್ಲಿ ಮೇಜರ್ ರಕ್ತನಾಳೆಗಳಲ್ಲಿ ಬ್ಲಾಕ್ ಅದು ಗೊತ್ತಾಗಿದೆ ಏನೋ ಥ್ರಾಂಬೋಲೈಸಸ್ ಮಾಡಬಹುದು ಥ್ರಾಂಬೋಲೈಸಸ್ ಮಾಡೋದು ನಂತರನೂ ಬ್ಲಾಕ್ ಓಪನ್ ಆಗಲಿಲ್ಲ ಇಲ್ಲಾದ್ರೆ ಥ್ರಾಂಬೋಲೈಸಿಸ್ ಮುಂಚೆನೆ ಸೀದಾ ಪೇಷೆಂಟ್ ಡೈರೆಕ್ಟ್ಲಿ ಎಂಡೋವ್ಯಾಸ್ಕುಲರ್ ಥ್ರಾಂಬೆಕ್ಟಮಿ ಕರ್ಕೊಂಡು ಹೋಗಬಹುದು ಎಂಡೋವ್ಯಾಸ್ಕುಲರ್ ಥ್ರಾಂಬೆಕ್ಟಮಿಯಲ್ಲಿ ಇಮಿಡಿಯೇಟ್ಲಿ ಅದು ಕ್ಲಾಟ್ ಇಳಿಲಿಕ್ಕೆ ಆದ್ರೆ ಪೇಷೆಂಟ್ಗೆ ಇಮಿಡಿಯೇಟ್ ಬೆನಿಫಿಟ್ ಸಿಗ್ತದೆ ಕೈ ಕಾಲು ಚಲನೆ ಇಮಿಡಿಯೇಟ್ಲಿ ಇಂಪ್ರೂವ್ಮೆಂಟ್ ಆಗಿ ಬರ್ತದೆ ಸೊ ಫಾಸ್ಟ್ ಆಗಿ ರಿಸಲ್ಟ್ಸ್ ಬರ್ತದೆ ಟ್ರೀಟ್ಮೆಂಟ್ ಆದ ನಂತರ ಡಾಕ್ಟರ್ ಕಂಪ್ಲೀಟ್ ಆಗಿ ಗುಣ ಆಗ್ತದೆ ಅವರಿಗೆ ಅನ್ನುವಂಥದ್ದು ಮತ್ತೆ ಎಷ್ಟು ಟೈಮ್ ಬೇಕಾಗ್ತದೆ ಅವರು ಗುಣಮುಖರಾಗಲಿಕ್ಕೆ ಸ್ಟ್ರೋಕ್ದು ರಿಕವರಿನ ಕೇಳಿದರೆ ಸ್ಟ್ರೋಕ್ದು ರಿಕವರಿ ಟೈಮ್ ಆಗ್ತದೆ ಈಗ ಲೇಟ್ ಆಗಿ ಪೇಷಂಟ್ ಬಂದಿದ್ದಾರೆ ಟ್ವೆಂಟಿ ಫೋರ್ ಅವರ್ಸ್ ಆಗಿದೆ ನಲ್ವತ್ತೆಂಟು ಗಂಟೆ ಆಗಿದೆ ತುಂಬ ಜನ ಏನಾಗುತ್ತೆ ಅರಿವಿಲ್ಲ ಇಲ್ಲ ಇದ್ರದ್ದು ಬಗ್ಗೆದಲ್ಲಿ ಹೆಚ್ಚಿನ ಮಕ್ಕಳಿಗೆ ಅದು ಏನು ವಿಷಯನೇ ಗೊತ್ತಿಲ್ಲ ಇಮ್ ಇಮಿಡಿಯೇಟ್ಲಿ ಏನಾದರೂ ಒಂದು ಸಮಸ್ಯೆ ಆದರೆ ಪಕ್ಕದ ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ತಾರೆ ಸ್ವಲ್ಪ ಮಸಾಜ್ ಸ್ವಲ್ಪ ತಿಕ್ಕಿ ನೋಡುವ ಇಂಪ್ರೂವ್ಮೆಂಟ್ ಬರ್ತದ ಹಾಗೆ ಅವರಿಗೆ ಅನ್ನಿಸ್ತದೆ ಈ ಥರ ಟೈಮ್ ಲಾಸ್ ಆದರೆ ಪ್ರತಿ ಸೆಕೆಂಡ್ ಮೂವತ್ತೆರಡು ಸಾವಿರ ನ್ಯೂರಾನ್ಸ್ ಅದು ನಷ್ಟ ಆಗ್ತದೆ ಈ ರೀತಿಯಲ್ಲಿ ಡ್ಯಾಮೇಜ್ ಜಾಸ್ತಿ ಆದರೆ ಇಂಪ್ರೂವ್ಮೆಂಟ್ ಬರಲಿಕ್ಕೆ ಟೈಮ್ ತಗೊಳ್ತದೆ ಇಂಪ್ರೂವ್ಮೆಂಟ್ ಬರಲಿಕ್ಕೆ ತುಂಬ ಇಂಪಾರ್ಟೆಂಟ್ ಟ್ಯಾಬ್ಲೆಟ್ಸ್ ಅದು ಕಂಟಿನ್ಯೂ ಮಾಡಬೇಕು ಟ್ಯಾಬ್ಲೆಟ್ಸ್ ಅದರದ್ದು ಜೊತೆಗೆ ಫಿಸಿಯೋಥೆರಪಿ ಮತ್ತು ಸ್ಪೀಚ್ ಥೆರಪಿ ಫಿಸಿಯೋಥೆರಪಿನ ಹೇಳಿದರೆ ವ್ಯಾಯಾಮ ವ್ಯಾಯಾಮ ಅದು ತುಂಬ ಇಂಪಾರ್ಟೆಂಟ್ ಒಂದು ಸಲ ಸ್ಟ್ರೋಕ್ ಆದರೆ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸ್ ಜೊತೆಗೆ ಬ್ಲಡ್ ಪ್ರೆಷರ್ ಡಯಾಬಿಟೀಸ್ ಇದು ಕಂಟ್ರೋಲ್ ಮಾಡಬೇಕು ಮತ್ತು ಫಿಸಿಯೋಥೆರಪಿ ಫಿಸಿಯೋಥೆರಪಿ ಮಾಡಿದರೆ ಕೈಕಾಲಿಗೆ ಮೂವ್ಮೆಂಟ್ ಎಲ್ಲ ಕ್ರಮೇಣ ಉತ್ತಮ ಆಗಿ ಬರ್ತದೆ ಈ ರೀತಿಯಲ್ಲಿ ತ್ರೀ ಟು ಸಿಕ್ಸ್ ಮಂತ್ಸ್ ಟೈಮ್ ಕೆಲವು ಸಲ ತಗೊಳ್ತದೆ ಇಂಪ್ರೂವ್ಮೆಂಟ್ ಆಗಿ ಬರಲಿಕ್ಕೆ ಬೇಗ ಕರ್ಕೊಂಡು ಬಂದಲಿಕ್ಕೆ ಆಯಿತು ಫೋರ್ ಪಾಯಿಂಟ್ ಫೈವ್ ಅವರ್ಸ್ ಒಳಗಡೆನೆ ಈ ರಕ್ತ ಕರಗಿಸಲಿಕ್ಕೆ ಇಂಜೆಕ್ಷನ್ ಉಪಯೋಗ ಮಾಡಲಿಕ್ಕೆ ಆಯಿತು ಇಲ್ಲಾದ್ರೆ ಎಂಡೋವ್ಯಾಸ್ಕುಲರ್ ಥ್ರಾಂಬೆಕ್ಟಮಿನ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆದ್ರೆ ಇಂಪ್ರೂವ್ಮೆಂಟ್ ಬೇಗ ಆಗಿ ಬರಬಹುದು ನಮಗೆ ಬ್ರೈನ್ ಸೇವ್ ಮಾಡ್ಲಿಕ್ಕೆ ಚಾನ್ಸಸ್ ಜಾಸ್ತಿ ಇರ್ತದೆ ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟ್ಸ್ ಬೇಗ ಬರ್ತದೆ ಓಕೆ ಡಾಕ್ಟರ್ ಇನ್ನು ಪ್ರಿವೆಂಟಿವ್ ಟ್ರೀಟ್ಮೆಂಟ್ ಏನು ಉಂಟು ಹೇಗೆ ನಾವು ಇದನ್ನ ಪ್ರಿವೆಂಟ್ ಮಾಡಬಹುದು ತುಂಬಾ ಜನರಲ್ಲಿ ಕ್ವಶನ್ ಇರ್ತದೆ ಸೊ ಇದು ಸ್ಟ್ರೋಕ್ ಬರದ ಹಾಗೆ ನಾವು ಹೇಗೆ ಪ್ರಿವೆಂಟ್ ಮಾಡಬಹುದು ಅಂತ ಡಾಕ್ಟರ್ ಮೇನ್ ಸ್ಟ್ರೋಕ್ ಬರದ ಹಾಗೆ ನೋಡ್ಕೊಳ್ಳುವ ಹಾಗೆ ಮೊದಲು ಹೇಳಿದ ಹಾಗೆ ನಮ್ಮ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಅವರಿಗೆ ಏನಾದರೂ ಮೊದಲಿಂದನೇ ಅವರಿಗೆ ರಕ್ತ ಒತ್ತಡದ್ದು ತೊಂದರೆ ಆಗಲಿ ಅಥವಾ ಮಧುಮೇಹದ ತೊಂದರೆ ಆಗಲಿ ಅದು ಏನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಅವ್ರಿಗೆ ಇದ್ದಿದ್ರೆ ಅದನ್ನು ಒಳ್ಳೆ ರೀತಿಯಲ್ಲಿ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಈ ಡಯಾಬಿಟಿಸ್ ಬ್ಲಡ್ ಪ್ರೆಷರಿಗಾಗ್ಲಿ ಏನೆಲ್ಲ ಟ್ಯಾಬ್ಲೆಟ್ಸ್ ಅವ್ರು ತಗೊಳ್ತಾ ಇದ್ದಾರೆ ಅದನ್ನು ಅವ್ರು ರೆಗ್ಯುಲರ್ ಆಗಿ ತಗೊಳ್ಬೇಕು ಅದು ಒಂದೆರಡು ಒಂದೆರಡು ದಿನ ನಂದು ಶುಗರ್ ನಾರ್ಮಲ್ ಬಂತು ನಾನು ಇನ್ನು ನನಗೆ ಸಕ್ಕರೆ ಕಾಯಿಲೆ ಇಲ್ಲ ನಾ ಇದನ್ನು ನಿಲ್ಲಿಸ್ತೇನೆ ಅದು ಯಾಕಂದ್ರೆ ನಾವು ಹಲವಾರು ಸಲ ಎಷ್ಟೋ ಪೇಶೆಂಟ್ಸ್ ಅನ್ನು ನಾವು ಹಾಗೆ ನೋಡ್ತೇವೆ ಇಲ್ಲ ಡಾಕ್ಟ್ರೇ ನಾವು ಮೊನ್ನೆ ಟೆಸ್ಟ್ ಮಾಡಿದೆವು ಅದರಲ್ಲಿ ನಾರ್ಮಲ್ ಬಂದಿತ್ತು ಅದಕ್ಕೆ ನಾವಾಗಿಯೇ ನಾವು ನಿಲ್ಸಿಬಿಟ್ಟೆವು ಒಂದು ಗೊತ್ತಾಗ್ಬೇಕೇನಂತ ಹೇಳಿದ್ರೆ ಸಕ್ಕರೆ ಕಾಯಿಲೆ ಒಂದ್ಸಲ ಬಂದ ಮೇಲೆ ಅದರ ಟ್ಯಾಬ್ಲೆಟ್ ಅಂತೂ ಆಲ್ಮೋಸ್ಟ್ ಲೈಫ್ ಲಾಂಗ್ ತಗೊಳ್ಬೇಕಾಗಿ ಬರ್ತದೆ ಸೊ ನಾವು ಸಕ್ಕರೆ ಕಾಯಿಲೆಯನ್ನು ಕಂಟ್ರೋಲ್ ಮಾಡದೇ ಇದ್ರೆ ರಕ್ತದೊತ್ತಡ ಕಂಟ್ರೋಲ್ ಮಾಡದೇ ಇದ್ರೆ ಅದು ಮತ್ತೆ ತೊಂದರೆ ಉಂಟು ಮಾಡುತ್ತದೆ ಯಾಕಂದ್ರೆ ಎಷ್ಟು ವರ್ಷ ಕರೆಕ್ಟ್ ಆಗಿ ಕಂಟ್ರೋಲ್ ಆಗದೆ ಬಿ ಪಿ ಹೆಚ್ಚಾಗಿರ್ತದೆ ನಮ್ಮ ಶುಗರ್ ಅಂಶ ಹೆಚ್ಚಾಗಿರ್ತದೆ ಅಷ್ಟು ನಮ್ಮ ರಕ್ತ ನರಕ್ಕೆ ಡ್ಯಾಮೇಜ್ ಆಗ್ತಾ ಹೋಗ್ತದೆ ಒಂದು ಸಲ ಅದು ಬ್ಲಾಕ್ ಆಗಿಕೊಂಡು ಹೀಗೆ ತೊಂದರೆ ಬರ್ತದೆ ಒಂದು ಅದು ಇನ್ನೊಂದು ಇದು ಅವರ ಅಲ್ಲಿ ಸ್ವಲ್ಪ ಮಾಡಿಫಿಕೇಶನ್ಸ್ ಮಾಡಬೇಕಾಗ್ತದೆ ಸಕ್ಕರೆ ಅಂಶದಾಗಲಿ ಕರ್ದದ ಪದಾರ್ಥ ಆಗಲಿ ಅದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಿಕೊಳ್ಳೋದು ಒಳ್ಳೆ ಮನೆಯಲ್ಲಿ ಮಾಡಿದಂತಹ ಅಡಿಗೆಯನ್ನೇ ಜಾಸ್ತಿ ತಗೊಳ್ಳುವಂಥದ್ದು ಹಣ್ಣು ಹಂಪಲ ಸೇವನೆ ಸ್ವಲ್ಪ ಹೆಚ್ಚು ಮಾಡಬೇಕಾಗಿ ಬರ್ತದೆ ಡೈಲಿ ಫಿಸಿಕಲ್ ಆಕ್ಟಿವಿಟಿ ಅಂತೂ ಮಾಡಲೇಬೇಕು ಅವರು ಅಟ್ಲೀಸ್ಟ್ ದಿನಕ್ಕೊಂದು ಅರ್ಧ ಗಂಟೆ ಆದರೂ ಒಂದು ವಾಕಿಂಗ್ ಆಗಲಿ ಲೈಟಾಗಿ ಜಾಗಿಂಗ್ ಮಾಡೋದಾಗಲಿ ಅಥವಾ ಯೋಗ ಆಗಲಿ ಏನೇ ಒಂದು ಸಮ್ ಅಮೌಂಟ್ ಆಫ್ ಎಕ್ಸಸೈಸ್ ಮಾಡಿದರೆ ಅದು ಎಷ್ಟೋ ಮಟ್ಟಕ್ಕೆ ನಿಮ್ಮ ಸ್ಟ್ರೋಕ್ ಬರದ ಹಾಗೆ ನಿಮ್ಮ ಓವರ್ ಆಲ್ ಹೆಲ್ತನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ಅದರೊಟ್ಟಿಗೆ ಈ ಬೇರೆ ಚಟಗಳೇನೆಲ್ಲ ಇರ್ತದೆ ಈ ಮಧುಮೇಹ ಸೇವನೆ ಇಲ್ಲ ಇಲ್ಲಾಂಥೇಳಿದರೆ ತಂಬಾಕು ಇಲ್ಲಾಂದರೆ ಸಿಗರೆಟ್ ಸ್ಮೋಕ್ ಮಾಡುವಂಥದ್ದು ಅದನ್ನೆಲ್ಲ ಕಮ್ಮಿ ಮಾಡೋದಲ್ಲ ಅದನ್ನು ಆ್ಯಕ್ಚುಲಿ ಎಷ್ಟು ಮಟ್ಟಕ್ಕೆ ಬಿಡ್ತೀರಿ ಅಷ್ಟು ಮಟ್ಟಕ್ಕೆ ಇಂಪ್ರೂವ್ಮೆಂಟ್ ಆಗುವ ಚಾನ್ಸ್ ಇರ್ತದೆ ಅದರಲ್ಲಿ ಸ್ಮೋಕಿಂಗ್ ಆಗಲಿ ಈ ಆಲ್ಕೋಹಾಲ್ ಅಥವಾ ಮಧುಮೇಹ ಆಗಲಿ ಅದರಲ್ಲಿ ಏನೂ ಒಂದು ಸೇಫ್ ಲಿಮಿಟ್ ಅಂತ ಒಂದು ಇಲ್ಲ ಅದು ಎಷ್ಟು ಮಾಡಿದಷ್ಟು ಅದು ಡ್ಯಾಮೇಜ್ ಆಗುವಂಥದ್ದೇ ಆಗ್ತಾ ಇರ್ತದೆ ಸೊ ಅದರಿಂದ ಎಷ್ಟು ಅವಾಯ್ಡ್ ಮಾಡ್ತೀರಿ ಅಷ್ಟು ಒಳ್ಳೆಯದು ಸೊ ಇದೆಲ್ಲ ವೇಸಿಂದ ನಾವು ಸ್ವಲ್ಪ ಸ್ಟ್ರೋಕ್ ಬರದ ಹಾಗೆ ಪ್ರಿವೆಂಟ್ ಮಾಡಿಕೊಂಡು ನೋಡ್ಬೋದು ಮತ್ತೆ ಇನ್ನೊಂದು ಪ್ರಶ್ನೆ ಬರ್ತದೆ ಈಗ ಒಮ್ಮೆ ಸ್ಟ್ರೋಕ್ ಅಟ್ಯಾಕ್ ಆದ್ರೆ ಮತ್ತೆ ಪುನಃ ಅಟ್ಯಾಕ್ ಆಗ್ತದ ಸೆಕೆಂಡ್ ಟೈಮ್ ಬರ್ತದ ಮರುಕಳಿಸ್ತದ ಆರ್ ಟ್ರೀಟ್ಮೆಂಟ್ ಆದ ನಂತರ ಮತ್ತೆ ಪುನಃ ಬರುವಂತ ಚಾನ್ಸಸ್ ಇರ್ತದ ಅಂತ ಸೊ ಅದಕ್ಕೆ ಏನ್ ಹೇಳ್ತೀರಾ ಖಂಡಿತ ರಿಸ್ಕ್ ಇರ್ತದೆ ಸ್ಟ್ರೋಕ್ ಆದ ನಂತರ ಇವಾಗ ಟ್ರೀಟ್ಮೆಂಟ್ಸ್ ಎಲ್ಲ ಏನೇನ್ ಸ್ಟಾರ್ಟ್ ಮಾಡ್ತೀವಿ ಅದು ವಾಪಸ್ ಸ್ಟ್ರೋಕ್ ಆಗ್ಬಾರ್ದು ಅದೋಸ್ಕರ ಅದು ಟ್ರೀಟ್ಮೆಂಟ್ ಅದು ಪ್ರಿವೆಂಟ್ ಮಾಡ್ಲಿಕ್ಕೆ ಇದೆಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ವಿ ಇದು ಟ್ರೀಟ್ಮೆಂಟ್ ಎಲ್ಲ ಕರೆಕ್ಟಾಗಿ ತಗೊಂಡ್ರೇನ ರಿಸ್ಕ್ ಕಡಿಮೆ ಆಗ್ತದೆ ಈ ರೀತಿದು ವಾಪಸ್ ಅದು ಬರಲಿಕ್ಕೆ ಬಿ ಪಿ ಕಂಟ್ರೋಲ್ ಮಾಡಲಿಲ್ಲ ಬಿ ಪಿ ತುಂಬ ಜಾಸ್ತಿ ಹೋಗ್ತಾ ಇದೆ ಶುಗರ್ ಕಂಟ್ರೋಲಲ್ಲಿ ಇಲ್ಲ ಇಲ್ಲಾದರೆ ಕೊಲೆಸ್ಟ್ರಾಲಿಗೆ ಸ್ಟ್ಯಾಟಿನ್ಸ್ನ ಡ್ರಗ್ಸ್ ಎಲ್ಲ ಕೊಡ್ತೀವಿ ಸ್ಟ್ಯಾಟಿನ್ಸ್ ಡ್ರಗ್ಸ್ ಎಲ್ಲ ಅದು ಕರೆಕ್ಟಾಗಿ ಉಪಯೋಗ ಮಾಡಲಿಲ್ಲ ಕೊಬ್ಬಿಣ ತುಂಬ ಜಾಸ್ತಿ ಇದೆ ಅದು ವಾಪಸ್ ಅದು ರಿಸ್ಕ್ ಆಗಿ ಇರಬಹುದು ಡಾಕ್ಟರ್ ಸಂಜಯ್ ಯಾವ ರೀತಿಯಲ್ಲಿ ತಿಳ್ಸಿದ್ದಾರೋ ಚಟಗಳೆಲ್ಲ ಬಿಡ್ಲಿಲ್ಲ ಸ್ಮೋಕಿಂಗ್ ಕಂಟಿನ್ಯೂ ಮಾಡ್ತಾರೆ ಪೇಷಂಟ್ಸ್ಗೆ ಏನು ಅನಿಸ್ತದೆ ಒಂದು ವರ್ಷ ಆಗಿದೆ ಇವಾಗ ಪರ್ಫೆಕ್ಟ್ ಆಗಿದೇನೆ ಯಾವುದು ಸಮಸ್ಯೆ ಇಲ್ಲ ವಾಪಸ್ ಬರುವುದಿಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಸ್ವಲ್ಪ ದಿವಸ ನಿಲ್ಸಿ ನೋಡುವ ಏನಾಗ್ತದ ಸ್ಮೋಕಿಂಗ್ ಸ್ವಲ್ಪ ಒಂದು ಸಿಗರೆಟ್ ತಗೊಳ್ಬಹುದು ಒಂದು ಸಿಗರೆಟ್ ತಗೊಂಡ್ರೆ ಏನಾಗೋದಿಲ್ಲ ಅಲ್ಲ ನಮ್ಮ ನೇಬರ್ ಅವರು ತೊಗೊಳ್ತಾರೆ ಅಲ್ವ ದಿವಸ ಒಂದು ಪ್ಯಾಕ್ ನಾನು ಒಂದು ಸಿಗರೆಟ್ ತಗೊಂಡ್ರೆ ಏನಾದರೂ ಆಗ್ತದನ ಹಂಗೆ ಸ್ವಲ್ಪ ಟ್ರೈ ಮಾಡಿ ನೋಡುವನ ಅನಿಸ್ತದೆ ದಿಢೀರ್ನ ಸೆಕೆಂಡ್ ಸ್ಟ್ರೋಕ್ ಬಂದ್ಬಿಡ್ತದೆ ಸೆಕೆಂಡ್ ಸ್ಟ್ರೋಕ್ ಬರಬಹುದು ಥರ್ಡ್ ಸ್ಟ್ರೋಕ್ ಸಹ ಬರಬಹುದು ಲಿಮಿಟ್ ಇಲ್ಲ ಸ್ಟ್ರೋಕ್ ಪದೇ ಪದೇ ಬರ್ಲಿಕ್ಕೆ ರಿಸ್ಕ್ ಇರ್ತದೆ ಟ್ಯಾಬ್ಲೆಟ್ಸ್ ಕರೆಕ್ಟ್ ಆಗಿ ತಕೊಂಡಿದ್ರು ಬಿ ಪಿ ಶುಗರ್ ಅದು ಕಂಟ್ರೋಲಲ್ಲಿ ಇದೆ ಕೊಬ್ಬಿಣ ಲೆವೆಲ್ಸ್ ಕಡಿಮೆ ಇದೆ ಚಟಗಳೆಲ್ಲ ಬಿಟ್ಟಿದ್ರು ಲೈಫ್ ಸ್ಟೈಲ್ ಹೆಲ್ತಿ ಮಾಡಿದ್ರೆ ಸ್ಟ್ರೋಕ್ ಅದು ಪ್ರಿವೆಂಟ್ ಮಾಡಲಿಕ್ಕೆ ನಮಗೆ ಆಗ್ತದೆ ಅನುವಾಂಶಿಕ ಸ್ಟ್ರೋಕ್ಸ್ ಇರ್ತದೆ ಕೆಲವು ಫ್ಯಾಮಿಲೀಸಲ್ಲಿ ಸ್ಟ್ರೋಕ್ ಇರ್ತದೆ ತಂದೆಯವರಿಗೆ ಸ್ಟ್ರೋಕ್ ಆಗಿದೆ ತಾಯಿಗೆ ಸ್ಟ್ರೋಕ್ ಆಗಿದೆ ಹೆಚ್ಚಿನ ಅಲ್ಲಿ ಫಿಫ್ಟಿ ಫಿಫ್ಟಿ ಫೈವ್ ಇಯರ್ಸದು ಮೇಲೆ ಈ ರೀತಿದು ರಿಸ್ಕ್ ಫ್ಯಾಕ್ಟರ್ಸ್ ಬಂದ ಮೇಲೇ ಸ್ಟ್ರೋಕ್ ಆಗ್ತದೆ ಕೆಲವು ಫ್ಯಾಮಿಲೀಸಲ್ಲಿ ನಲ್ವತ್ತು ವಯಸ್ಸಿಗೆ ಕೆಳಗಡೆ ಯಂಗ್ ಸ್ಟ್ರೋಕ್ನ ಹೇಳ್ತಾರೆ ಯಂಗ್ ಸ್ಟ್ರೋಕ್ನ ಹೇಳಿದರೆ ನಲ್ವತ್ತು ವಯಸ್ಸಿಂದ ಕೆಳಗಡೆ ಅವರಿಗೆ ಸ್ಟ್ರೋಕ್ ಆದರೆ ಯಾವ ರೀತಿದು ಅಲ್ಲಿ ಈಗ ಪ್ರತಿ ವರ್ಷ ಒಂದು ಎಕ್ಸಿಕ್ಯೂಟಿವ್ ಹೆಲ್ತ್ ಚೆಕ್ಅಪ್ ಹೋಗಿ ಥರ್ಟಿ ಫೈವ್ ಇಯರ್ಸ್ ಆದ ಕೂಡಲೇ ಥರ್ಟಿ ಫೈವ್ ಫಾರ್ಟಿ ಇಯರ್ಸ್ ಆಗುವಾಗ ಒಂದು ಎಕ್ಸಿಕ್ಯೂಟಿವ್ ಹೆಲ್ತ್ ಚೆಕಪ್ ಪ್ರೋಗ್ರಾಮ್ಗೆ ಹೋಗಿ ಎಲ್ಲ ಚೆಕ್ ಮಾಡಿಕೊಂಡು ಬಂದರೆ ಏನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಇದೆನ ನಮಗೆ ಮುಂಚೆ ಗೊತ್ತಾಗ್ತದೆ ಇಲ್ಲಾದರೆ ನಾರ್ಮಲಿ ಯಾರು ಬ್ಲಡ್ ಪ್ರೆಷರ್ ಚೆಕ್ ಮಾಡಲಿಕ್ಕೆ ಕ್ಲಿನಿಕ್ ಹೋಗ್ಲಿಕ್ಕೆ ಅಭ್ಯಾಸ ಇಲ್ಲ ಏನಾದರೂ ಒಂದು ಸಮಸ್ಯೆ ಆಯಿತು ನಾ ಫ್ಯಾಮಿಲಿಯಲ್ಲಿ ಆವಾಗ ಹೋಗಿ ನೋಡುವಾನ ಡಾಕ್ಟರ್ ಕಡೆ ಅವ್ರು ಹೋದ್ರೇನ ಸ್ವಲ್ಪ ಬಿ ಪಿ ಇದೆ ಹೇಳ್ತಾರೆ ಪರವಾಗಿಲ್ಲ ನಾನು ಡಯಟ್ ಕಂಟ್ರೋಲ್ ಮಾಡ್ಕೊಳ್ತೇನೆ ಹಾ ಇದು ಚೇಂಜ್ ಮಾಡ್ತೇನೆ ಬಿಪಿ ತಾನೇ ಸರಿ ಆಗ್ತದೆ ಹಾಗೆ ನಮ್ಗೆ ಅನಿಸ್ತದೆ ಹಾಗೆ ಅಲ್ಲ ಬಿ ಪಿ ಅದು ಗೊತ್ತಾಗಿದೆ ಗೊತ್ತಾಗಿದೆನಾ ಬಿ ಪಿದು ಟ್ಯಾಬ್ಲೆಟ್ಸ್ ತುಂಬಾ ಅವಶ್ಯಕತೆ ಇದೆ ಮಕ್ಕಳಿಗೆ ಅದು ಸೈಡ್ ಎಫೆಕ್ಟ್ಸ್ ಬಗ್ಗೆದಲ್ಲಿ ತುಂಬಾ ಟೆನ್ಷನ್ ಇರ್ತದೆ ಎಲ್ಲರಿಗೆ ಆ ಸೈಡ್ ಎಫೆಕ್ಟ್ಸ್ ಏನಾಗ್ತದೆ ಬಿ ಪಿ ಟ್ಯಾಬ್ಲೆಟ್ ತಕೊಂಡ್ರೆ ಸೈಡ್ ಎಫೆಕ್ಟ್ಸ್ ಏನ್ ಬರಬಹುದು ಸೈಡ್ ಎಫೆಕ್ಟ್ಸ್ಗೆ ಅಷ್ಟು ಅದು ಇಂಪಾರ್ಟೆನ್ಸ್ ಕೊಡಲಿಕ್ಕೆ ಇಲ್ಲ ಇವಾಗ ಟ್ಯಾಬ್ಲೆಟ್ಸ್ ಎಲ್ಲ ತುಂಬ ಸೇಫ್ ಆಗಿ ಇದೆ ಸೈಡ್ ಎಫೆಕ್ಟ್ಸ್ ನೋಡಿದ್ರೇನೋ ಯಾವುದೂ ಸೈಡ್ ಎಫೆಕ್ಟ್ಸ್ ಇಲ್ಲ ಮೇನ್ಲಿ ಟ್ಯಾಬ್ಲೆಟ್ ತಗೊಳ್ಳಲಿಲ್ಲ ಆದರೆ ಮೆದುಳಲ್ಲಿ ರಕ್ತ ಹೆಪ್ಪು ಕೆಟ್ಟಲಿಕ್ಕೆ ರಕ್ತಸ್ರಾವ ಆಗಲಿಕ್ಕೆ ರಿಸ್ಕ್ ತುಂಬವೇ ಜಾಸ್ತಿ ಈ ರೀತಿಯು ಸಮಸ್ಯೆಗಳಾದರೆ ಫಿಫ್ಟಿ ಪರ್ಸೆಂಟ್ ಜನಗಳು ಐವತ್ತು ಪರ್ಸೆಂಟ್ ಜನಗಳಿಗೆ ಅಂಗವೈಕಲ್ಯ ಡಿಸೆಬಿಲಿಟಿ ಆಗಲಿಕ್ಕೆ ರಿಸ್ಕ್ ಇರ್ತದೆ ಮತ್ತೆ ತುಂಬ ಜನಗಳಿಗೆ ಇಪ್ಪತ್ತಿಂದ ಮೂವತ್ತು ಪರ್ಸೆಂಟ್ ಜನಗಳಿಗೆ ಹಾಸಿಗೆಯದಲ್ಲಿ ಅವರು ಬಂದ್ಬಿಡ್ತಾರೆ ನಡಿಲಿಕ್ಕೆ ಸಮಸ್ಯೆ ಇದೆಲ್ಲ ಲೈಫ್ ಲಾಂಗ್ ಆಗ್ತದೆ ಸೊ ಸೈಡ್ ಎಫೆಕ್ಟ್ಸ್ ನೋಡ್ಲಿಕ್ಕೆ ಇಲ್ಲ ಟ್ಯಾಬ್ಲೆಟ್ಸ್ ಕರೆಕ್ಟ್ ಆಗಿ ತಗೊಳ್ಬೇಕು ಟ್ಯಾಬ್ಲೆಟ್ಸ್ ಲಾಂಗ್ ಟರ್ಮ್ ತಕೊಳ್ಳುವಾಗ ಸ್ಟ್ರೋಕ್ ಆಗ್ಲಿಕ್ಕೆ ರಿಸ್ಕ್ ಸೇಮ್ ಟ್ಯಾಬ್ಲೆಟ್ಸ್ ಹಾರ್ಟ್ ಅಟ್ಯಾಕ್ ಇಂದ ಪ್ರಮೋ ಅದು ಪ್ರಿವೆಂಟ್ ಮಾಡ್ತದೆ ಸೊ ಸೇಮ್ ಟ್ಯಾಬ್ಲೆಟ್ಸ್ ತಕೊಂಡ್ರೆ ಅದು ಹಾರ್ಟ್ ಅಟ್ಯಾಕ್ ರಿಸ್ಕ್ ಕಡಿಮೆ ಆಗ್ತದೆ ಹಾಗೆ ಇಷ್ಟೊತ್ತು ನಾವು ಸ್ಟ್ರೋಕ್ ಬಗ್ಗೆ ಮಾತಾಡಿದ್ವಿ ಇನ್ನು ತಲೆನೋವು ಸೊ ಇದ್ರ ಬಗ್ಗೆನೂ ಕೂಡ ನಾವು ಮಾತನಾಡುವ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಸೊ ಈಗ ಯಾರಿಗೆ ಆಗ್ಲಿ ಏನೋ ನಿನ್ಗೆ ಹುಷಾರಿಲ್ಲ ಅಂತ ಅಂದಾಗ ಸ್ವಲ್ಪ ಗೆ ಹೋಗೋದು ಮನುಷ್ಯ ಅಂತ ಅಂದ್ಮೇಲೆ ಟೆನ್ಷನ್ ಆಗೇ ಆಗ್ತದೆ ಸೊ ಈಗ ಒಬ್ರಿಗೆ ಈಗ ನಿಂಗೆ ಹೋಗಿ ಸ್ಟ್ರೋಕ್ ಬಂದಿದೆ ಅಂತ ಹೇಳಿದ್ರೆ ನಾರ್ಮಲಿ ಗೆ ಹೋಗ್ತಾರೆ ಸೊ ಆ ಟೈಮಲ್ಲಿ ಅವರಿಗೆ ಒಂದು ಧೈರ್ಯವನ್ನ ನೀಡಬೇಕಾಗ್ತದೆ ಇವನ್ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬಹುದು ಡಾಕ್ಟರ್ಸ್ ಆಗಿರ್ಬಹುದು ಸೊ ಆ ಟೈಮಲ್ಲಿ ಅವರಿಗೆ ಯಾವ ರೀತಿಯಾದಂತಹ ಧೈರ್ಯ ನೀಡಬೇಕು ಜೊತೆಗೆ ಕೌನ್ಸಲಿಂಗ್ ನ ಅಗತ್ಯ ಏನಾದ್ರೂ ಬರ್ತದ ಅನ್ವ ಹೌದು ಅಂದ್ರೆ ಸಾಮಾನ್ಯವಾಗಿ ಸ್ಟ್ರೋಕ್ ಆದ್ಮೇಲೆ ಎಷ್ಟೋ ಸಲ ಯಾಕಂದ್ರೆ ಇದು ಮೆದುಳಿಗೆ ಸಂಬಂಧಪಟ್ಟದ್ರಿಂದ ಈ ಸ್ಟ್ರೋಕ್ ಕಾಯಿಲೆಯಿಂದನೇ ಎಷ್ಟೋ ಸಲ ಕೆಲವರಿಗೆ ಅವರಿಗೆ ಮಾನಸಿಕ ಖಿನ್ನತೆ ಅಂದ್ರೆ ಡಿಪ್ರೆಷನ್ ಬರುದು ನಿರಾಸಕ್ತಿ ಉಂಟಾಗಿ ಬಿಡುದು ಹೀಗೆ ಆಗಿಬಿಡ್ತೋ ನನ್ನ ಹತ್ರ ಇನ್ನು ಮುಂದೆ ದಾರಿ ತೋರದೇ ಇರುದು ಇದು ತುಂಬಾ ಕಾಮನ್ ಆಗಿರುವ ನಾವು ನೋಡ್ತಿರುವ ವಿಷಯ ಹಾಗಿರ್ಬೇಕಾದ್ರೆ ನಾವು ಮೇನ್ಲಿ ಅವರಿಗೆ ನಾವು ಕೌನ್ಸೆಲಿಂಗ್ ಯಾವ ರೀತಿಯಲ್ಲಿ ಕೊಡ್ತೇವೆ ಅಂತ ಹೇಳಿದ್ರೆ ಸ್ಟ್ರೋಕ್ ಬರೇ ಒಂದು ನ್ಯೂರಾಲಜಿಸ್ಟ್ ಅಂದ್ರೆ ಡಾಕ್ಟರ್ ಅದು ಮಾತ್ರ ಇರುವುದಿಲ್ಲ ಸ್ಟ್ರೋಕ್ ಅದು ಟ್ರೀಟ್ಮೆಂಟ್ ಒಂದು ಮಲ್ಟಿ ಡಿಸಿಪ್ಲಿನರಿ ಟೀಮ್ ಅಂತ ಇರ್ತದೆ ಅಂದ್ರೆ ಅದರಲ್ಲಿ ನಾವು ನ್ಯೂರಾಲಜಿ ನಾವು ಡಾಕ್ಟರ್ ಅವರು ಇರ್ತೇವೆ ಅದರೊಟ್ಟಿಗೆ ಫಿಸಿಯೋಥೆರಪಿ ಅವರು ಇರ್ತಾರೆ ಮತ್ತೆ ಕೌನ್ಸಲಿಂಗ್ ಸೆಷನ್ಸ್ ಮಾಡುವವರು ಇರ್ತಾರೆ ಮತ್ತೆ ಆಕ್ಯುಪೇಷನಲ್ ಥೆರಪಿ ಅಂತ ಹೇಳ್ತಾರೆ ಅಂದ್ರೆ ಒಂದ್ಸಲ ಅವರಿಗೆ ಕೈ ಅಥವಾ ಕಾಲು ವೀಕ್ ಆದ್ಮೇಲೆ ಅದನ್ನ ಮತ್ತೆ ಅದನ್ನ ಹೇಗೆ ಯೂಸ್ ಮಾಡಬೇಕು ಯಾವ್ದೆಲ್ಲ ವ್ಯಾಯಾಮಗಳು ಮಾಡಬೇಕು ನಡಿಬೇಕಿದ್ರೆ ಹೇಗೆ ನಡಿಬೇಕು ವಾಕರ್ ಅನ್ನು ಹೇಗೆ ಯೂಸ್ ಮಾಡಬೇಕು ಕೆಲವು ಎಷ್ಟೋ ಸಲ ಸ್ಟ್ರೋಕ್ ಆದ್ಮೇಲೆ ನುಂಗ್ಲಿಕ್ಕೆ ಮಾತಾಡಲಿಕ್ಕೆ ಕರೆಕ್ಟಾಗಿ ಬರುವುದಿಲ್ಲ ಸೊ ಅದಕ್ಕೋಸ್ಕರ ಸ್ಪೀಚ್ ಥೆರಪಿ ಸ್ವಾಲ್ವಿಂಗ್ ಥೆರಪಿ ಅಂತೆಲ್ಲ ಇರ್ತದೆ ಸೊ ಅವರನ್ನೆಲ್ಲ ನಾವು ಇನ್ಕ್ಲೂಡ್ ಮಾಡಿಕೊಂಡು ಒಂದು ಮಲ್ಟಿ ಡಿಸಿಪ್ಲಿನರಿ ಟೀಮ್ ಒಂದು ಪ್ಲಾನ್ ಫಾರ್ಮುಲೇಟ್ ಮಾಡಿ ಮತ್ತೆ ನಾವು ಅವರನ್ನು ಮನೆಗೆ ಕಳಿಸ್ತೇವೆ ಅದನ್ನು ಅವರು ರೆಗ್ಯುಲರ್ ಆಗಿ ಫಾಲೋ ಮಾಡ್ಕೊಳ್ಬೇಕಾಗ್ತದೆ ಇನ್ನೊಂದು ಏನಂತ ಹೇಳಿದರೆ ನಾವು ಎಲ್ಲ ನಮ್ಮ ಸ್ಟ್ರೋಕ್ ಪೇಷಂಟ್ಸಿಗೆ ಏನು ಹೇಳುದು ಅಂತ ಹೇಳಿದ್ರೆ ಒಂದ್ಸಲ ಹೀಗೆ ಸ್ಟ್ರೋಕ್ ಬಂತು ಅಂತ ಹೇಳಿದ್ರೆ ಜೀವನ ಕಂಪ್ಲೀಟ್ ಮುಗಿತು ಅಂತ ಏನು ಹಾಗೆ ಅಲ್ವೇ ಅಲ್ಲ ಯಾಕಂದ್ರೆ ಅದು ಕ್ರಮೇಣ ನಮ್ಮ ಮೆದುಳು ಬಹಳ ವಿಶಿಷ್ಟವಾದ ಆರ್ಗನ್ ಅದು ಅದು ತಂತಾನೆ ಎಷ್ಟೋ ಸಲ ಕವರ್ ಮಾಡ್ಕೊಳ್ತದೆ ಎಷ್ಟಾಗುತ್ತೆ ಅದರಿಂದ ಅದನ್ನ ಕವರ್ ಮಾಡ್ಕೊಳ್ಲಿಕ್ ನೋಡ್ತದೆ ಸೊ ಕ್ರಮೇಣ ವಿತ್ ಟೈಮ್ ಮೇನ್ ಪೇಷಂಟ್ಸಿಗೆ ನಾವು ಸ್ವಲ್ಪ ಪೇಷಂಟಿಗೆ ಪೇಷಂಟ್ ಆಗಿರ್ಬೇಕಾಗ್ತದೆ ಅಂದ್ರೆ ತಾಳ್ಮೆ ಇರಬೇಕಾಗ್ತದೆ ಅವ್ರಿಗೆ ಇಮಿಡಿಯೇಟ್ಲಿ ನಮ್ಗೆ ಈಗ ಈಗ ಆಗಿಬಿಡ್ತು ನಂಗೆ ಒಂದು ವಾರದಲ್ಲಿ ಎಲ್ಲ ಸರಿ ಆಗಬೇಕು ಅಂತ ಹೇಳಿದ್ರೆ ಹಾಗೆ ಆಗುದು ಅವರ ಕಡೆಯಿಂದನೂ ಸ್ವಲ್ಪ ಎಫರ್ಟ್ ಬರಬೇಕಾಗ್ತದೆ ಮೇ ಬಿ ಒಂದ್ ಮೂರು ತಿಂಗಳು ಆರು ತಿಂಗಳು ಕೆಲವು ಸಲ ಒಂದು ವರ್ಷನೂ ತೆಗಿಬಹುದು ಮಾತ್ರ ರಿಕವರಿ ಸ್ಲೋಲಿ ಬರುದು ಬರ್ತದೆ ಸೊ ಆ ಟೈಮಲ್ಲಿ ನಾವು ಸ್ವಲ್ಪ ಮೇನ್ ಅವರಿಗೆ ಈ ಇದನ್ನ ಆದಷ್ಟು ಒಳ್ಳೆ ರೀತಿಯಲ್ಲಿ ಹೇಳೋದು ಅವರ ಸುತ್ತಮುತ್ತಲಿನಿರುವ ಅವರ ಕುಟುಂಬ ಕುಟುಂಬದವರಿಗೆ ಇದನ್ನ ಕನ್ವಿನ್ಸ್ ಮಾಡುದು ಅದು ತುಂಬಾ ಇಂಪಾರ್ಟೆಂಟ್ ಆಗಿ ಬಿಡ್ತದೆ ಆಫ್ಟರ್ ಟ್ರೀಟ್ಮೆಂಟ್ ಅವರು ಫಾಲೋಅಪ್ ಗೆ ಎಷ್ಟು ತಿಂಗಳಿಗೆ ಒಮ್ಮೆ ಬರಬೇಕಾಗ್ತದೆ ಹಾಸ್ಪಿಟಲ್ ಗೆ ಕೆಲವರು ಟ್ರೀಟ್ಮೆಂಟ್ ಆದ ನಂತರ ಹಾಸ್ಪಿಟಲ್ ಬರೋದನ್ನ ಸ್ಟಾಪ್ ಮಾಡಿ ಬಿಡ್ತಾರೆ ಎಷ್ಟು ಟೈಮ್ ಗೆ ಬರಬೇಕು ಯೂಶಲಿ ಅಕ್ಯೂಟ್ ಸ್ಟ್ರೋಕ್ ಆಗಿ ಅವರನ್ನು ಅಡ್ಮಿಟ್ ಮಾಡಿ ನಾವು ಅವರನ್ನು ಡಿಸ್ಚಾರ್ಜ್ ಮಾಡಿದ ಮೇಲೆ ನಾವು ಯೂಶಲಿ ಒಂದು ಹತ್ತರಿಂದ ಹದಿನೈದು ದಿನದ ಒಳಗಡೆ ಇಮಿಡಿಯೇಟ್ಲಿ ವಾಪಸ್ ಒಂದ್ಸಲ ಬಂದು ಚೆಕ್ಅಪ್ ಮಾಡ್ಕೊಳ್ಳಿಕ್ಕೆ ಹೇಳ್ತೇವೆ ಯಾಕಂದ್ರೆ ಅದು ಸ್ಟ್ರೋಕ್ ಆದ ನೆಕ್ಸ್ಟ್ ಒಂದ್ ತಿಂಗಳಲ್ಲಿ ಯಾವಾಗಲೂ ಮತ್ತೆ ಒಂದು ಏನಾದ್ರೂ ಒಂದು ಸ್ಟ್ರೋಕ್ ಬರುದು ಅಥವಾ ಬೇರೆ ಏನಾದ್ರು ತೊಂದರೆ ಆಗುವ ಚಾನ್ಸ್ ಇರ್ತದೆ ಸೊ ಒಂದು ಹತ್ತು ಹದಿನೈದು ದಿನದಲ್ಲಿ ಒಂದ್ಸಲ ನಾವು ಅವರನ್ನ ಗೆ ಕರೆದು ಪುನಃ ಒಂದ್ಸಲ ಅವರದ್ದು ಬ್ಲಡ್ ಪ್ರೆಷರ್ ಆಗಲಿ ಶುಗರ್ ಆಗಲಿ ಅವರ ವ್ಯಾಯಾಮ ಎಲ್ಲ ಸರಿ ಆಗ್ತಾ ಉಂಟಾ ಇಲ್ವಾ ಅಂತ ನೋಡ್ತೇವೆ ಅದಾದ್ಮೇಲೆ ಅವರನ್ನ ನಾವು ಯೂಶಲಿ ಒಂದ್ ತಿಂಗಳಿಗೊಮ್ಮೆ ಇಲ್ಲ ಅಂತ ಹೇಳಿದ್ರೆ ಎರಡು ಮೂರು ನಾಲ್ಕು ತಿಂಗಳಿಗೊಮ್ಮೆ ಅದು ಮೇನ್ಲಿ ನಾವು ಎಲ್ಲ ಪೇಶೆಂಟ್ಸಿಗೆ ಇಷ್ಟೇ ಟೈಮಿಗೆ ವಾಪಸ್ ಬರಬೇಕು ಅಂತ ಹೇಳಲಿಕ್ಕೆ ಆಗುದಿಲ್ಲ ಅವರದ್ದು ಸ್ಟ್ರೋಕ್ ಎಷ್ಟು ಸಿವಿಯರ್ ಇತ್ತು ಅಂದ್ರೆ ಎಷ್ಟು ಹೆಚ್ಚು ಸ್ಟ್ರೋಕ್ ಬಂದಿತ್ತು ಅವರಿಗೆ ಅಥವಾ ಎಷ್ಟು ಕಮ್ಮಿ ಬಂದಿತ್ತು ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ಬೇಕಾಗ್ತದೆ ಕೆಲವರಿಗೆ ನಾವು ಒಂದ್ ತಿಂಗಳಲ್ಲೇ ನಾವು ಕರಿತಾ ಇರ್ತೇವೆ ಕೆಲವರಿಗೆ ನಾವು ಮೂರು ತಿಂಗಳಿಗೊಮ್ಮೆ ಕರಿತೇವೆ ಇಲ್ಲ ಅಂತ ಹೇಳಿದ್ರೆ ಕೆಲವರಿಗೆ ಸ್ವಲ್ಪ ಒಳ್ಳೆ ಎಲ್ಲ ಸ್ಟೇಬಲ್ ಆಯಿತು ನಾವು ಹೇಳಿದ್ದೆಲ್ಲ ಫಾಲೋ ಆಗ್ತಾ ಉಂಟು ಅವರದ್ದು ಶುಗರ್ ಆಗಲಿ ಬಿ ಪಿ ಎಲ್ಲ ಕಂಟ್ರೋಲ್ ಅಲ್ಲಿದೆ ವ್ಯಾಯಾಮ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಯೂಶಲಿ ವರ್ಷಕ್ಕೆ ಒಂದ ಎರಡ್ ಸಲ ಮಾತ್ರ ಫಾಲೋಅಪ್ಗೆ ಕರಿತೇವೆ ಇಷ್ಟು ಸ್ಟ್ರೋಕ್ ಬಗ್ಗೆ ಆಯ್ತು ಸೊ ಈಗ ನಾವು ತಲೆನೋವಿನ ಬಗ್ಗೆ ನಾವು ಮಾತಾಡೋಣ ಸೊ ತಲೆನೋವು ಇಲ್ಲದ ದಿನವೇ ಇಲ್ಲ ಅನ್ನುವಂತ ಮಾತಿಗ ಬರ್ತಾ ಇದೆ ಈಗ ನಮ್ಮ ತಲೆನೋವು ಅನ್ನೋದು ಎಷ್ಟು ಕಾಮನ್ ಆಗಿದೆ ಅಂದ್ರೆ ನಿಮ್ಗೆ ಕಾರ್ಯಕ್ರಮ ನೋಡಿದ ಎಲ್ಲರಿಗೂ ಗೊತ್ತಿರುವ ಹಾಗೆ ತಲೆನೋವು ಅಂತೂ ಸಾಮಾನ್ಯವಾದ ಕಾಯಿಲೆ ಅದು ಯಾರೂ ಲೋಕದಲ್ಲಿ ಯಾರೂ ಒಬ್ರು ಇರ್ಲಿಕ್ಕಿಲ್ಲ ಯಾರಿಗೆ ಒಂದ್ ದಿನವೂ ತಲೆನೋವು ಬರದೇ ಬರದೇ ಇದ್ದವರು ಹಾಗೆ ನೋಡ್ಬೇಕಂತಿದ್ರೆ ಹೆಡ್ ಡಿಸಾರ್ಡರ್ಸ್ ಅಂದ್ರೆ ತಲೆನೋವು ಸ್ಟ್ರೋಕ್ ಆದ ಮೇಲೆ ಮೋಸ್ಟ್ ಡ್ಯಾಮೇಜಿಂಗ್ ನ್ಯೂರೊಲಾಜಿಕಲ್ ಡಿಸಾರ್ಡರ್ ಯಾಕಂದ್ರೆ ಅದರಿಂದ ತುಂಬಾ ಅವರ ಕೆಲಸಕ್ಕೆ ತುಂಬ ಹಾನಿ ಉಂಟು ಮಾಡುತ್ತದೆ ನೀವು ಹಾಗೆ ಎಕ್ಸಾಕ್ಟ್ ನಂಬರ್ ಕೇಳಬೇಕಂತಿದ್ರೆ ರೀಸೆಂಟ್ ಆಗಿ ನಮ್ಮ ಸ್ಟಡೀಸ್ ಅಲ್ಲಿ ಇಂಡಿಯಾದಲ್ಲಿ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಬಂದ ರಿಪೋರ್ಟ್ ಪ್ರಕಾರ ಆಲ್ಮೋಸ್ಟ್ ನಲವತ್ತೆಂಟು ರಿಂದ ಐವತ್ತು ಕೋಟಿ ಜನರಿಗೆ ಸಿಗ್ನಿಫಿಕೆಂಟ್ ತಲೆನೋವು ಇರುವ ತೊಂದರೆ ಇದೆ ಅಂದ್ರೆ ನಮ್ಮ ಪಾಪ್ಯುಲೇಷನ್ ಜನರಿಗೆ ತಲೆನೋವು ತೊಂದರೆ ಬಂದಿದೆ ಈ ತಲೆನೋವು ನಾವು ಮಾತಾಡ್ತಾ ಇರೋದು ಮಾಮೂಲಿ ಸಾಧಾರಣ ತಲೆನೋವು ಅಲ್ಲ ಅದು ಸ್ವಲ್ಪ ಜ್ವರ ಬಂದಾಗ ಹುಷಾರಲ್ಲಿದ್ದಾಗ ಒಂದಿನ ಸರಿ ನಿದ್ದೆ ಮಾಡದಿದ್ದಾಗ ಬರುವ ತೊಂದರೆ ಅಲ್ಲ ರೆಗ್ಯುಲರ್ ಆಗಿ ತಲೆನೋವು ಅವರ ದಿನ ದಿನ ಚಟುವಟಿಕೆಗೆ ದಿಕ್ಕು ಧಕ್ಕೆ ಉಂಟು ಮಾಡುವಂತಹ ತಲೆನೋವು ಆಲ್ಮೋಸ್ಟ್ ಜನರಲ್ಲಿ ತೊಂದರೆ ಇದೆ ದೇಶದಲ್ಲಿ ಅದೇ ರೀತಿ ಈ ತಲೆನೋವಿನಲ್ಲೂ ಕೂಡ ತಲೆನೋವಲ್ಲಿ ಸಹ ಹಲವಾರು ಡಿಫರೆಂಟ್ ಟೈಪ್ಸ್ ಇದೆ ಅಂದ್ರೆ ಕೆಲವು ತಲೆನೋವಿಗೆ ನಾವು ಪ್ರೈಮರಿ ಹೆಡ್ ಏಕ್ ಸೆಕೆಂಡರಿ ಹೆಡ್ ಏಕ್ ಅಂತ ಹೇಳ್ತೇವೆ ಅಲ್ಲಿ ನಾವು ಸ್ಲೈಡ್ ಅಲ್ಲಿ ತೋರ್ಸಿದ ಹಾಗೆ ದ ಮೇನ್ ಹೆಡ್ ಏಕ್ ಟೈಪ್ಸ್ ಅಂತ ಇರುದಿದ್ರೆ ಒಂದಿರುವುದು ಟೆನ್ಷನ್ ಟೈಪ್ ಹೆಡ್ ಏಕ್ ಟೆನ್ಷನ್ ಟೈಪ್ ಅಂತ ಹೇಳಿ ಒತ್ತಡದಿಂದ ಬರುವ ತಲೆನೋವು ಅದು ಇದರಲ್ಲಿ ತೋರಿಸಿದ ಹಾಗೆ ಅದು ಯೂಶಲಿ ಕಣ್ಣು ಸುತ್ತ ಇಲ್ಲ ಅಂತ ಹೇಳಿದ್ರೆ ನಮ್ಮ ತಲೆ ಸುತ್ತ ಯಾವುದೋ ಒಂದು ಯಾರೋ ಒಂದು ಬಂದು ತಲೆ ಮೇಲೆ ಕುತ್ಕೊಂಡಿದ ಹಾಗೆ ಬಾರ ಒಂದು ಸೆನ್ಸೇಷನ್ ಬರುವಂತದ್ದು ಹೇಳಿದ್ರೆ ಮೈಗ್ರೇನ್ ಮೈಗ್ರೇನ್ ಅಂತೂ ತುಂಬಾ ಕಾಮನ್ ಆಗಿರುವ ತಲೆನೋವು ಅದು ಯೂಶಲಿ ಈ ಸ್ಲೈಡ್ ಅಲ್ಲಂತೂ ಒಂದೇ ಅರ್ಧ ತಲೆ ಅಂತ ಇರುದು ಮೋಸ್ಟ್ ಆಫ್ ದ ಟೈಮ್ ಅದು ಅರ್ಧ ತಲೆನೂ ಇರ್ತದೆ ಮಾತ್ರ ಕೆಲವು ಸಲ ಅದು ಇಡೀ ತಲೆಯಲ್ಲೂ ಸ್ಪ್ರೆಡ್ ಆಗುವ ಚಾನ್ಸಸ್ ಇರ್ತದೆ ಸೊ ಮೈಗ್ರೇನ್ ತಲೆನೋವು ಮತ್ತೆ ಟೆನ್ಷನ್ ಟೈಪ್ ತಲೆನೋವು ಇದು ಎರಡು ಮೋಸ್ಟ್ ಕಾಮನ್ ತಲೆನೋವು ನಮ್ಮಲ್ಲಿ ಇರುವಂತದ್ದು ಮೈಗ್ರೇನ್ ತಲೆನೋವದ್ದು ಇನ್ನೊಂದು ವಿಶಿಷ್ಟ ಏನಂತ ಹೇಳಿದ್ರೆ ಅದರಲ್ಲಿ ತಲೆನೋವು ಮಾತ್ರ ಇರುವುದಿಲ್ಲ ಅದರೊಟ್ಟಿಗೆ ಹಲವಾರು ಬೇರೆ ತೊಂದರೆಗಳು ಉಂಟು ಮಾಡುತ್ತದೆ ವಾಕರಿಕೆ ವಾಂತಿ ಬರುವಂತದ್ದು ತಲೆಯಲ್ಲಿ ಚಕ್ಕರ್ ಬರುವಂತದ್ದು ಕಣ್ಣು ದೃಷ್ಟಿ ಸ್ವಲ್ಪ ಮಂಜಾಗುವಂತದ್ದು ಅಂತದ್ದೆಲ್ಲ ತೊಂದರೆ ಬರುವ ಚಾನ್ಸ್ ಇರ್ತದೆ ಮೈಗ್ರೇನ್ ಮತ್ತೆ ಟೆನ್ಷನ್ ಟೈಪ್ ಹೆಡ್ಡೇಕ್ ಆಲ್ಮೋಸ್ಟ್ ತೊಂಬತ್ತು ಪರ್ಸೆಂಟ್ ಆಫ್ ನಾವು ನೋಡುವ ಹೆಡ್ಡೇಕ್ ಅಲ್ಲಿ ಅದು ಕಾಮನ್ ಇರೋದು ಉಳಿದ ಹತ್ತು ಪರ್ಸೆಂಟ್ ಸ್ವಲ್ಪ ರೇರ್ ಟೈಪ್ ಹೆಡ್ ಏಕ್ಸ್ ಅಂತ ಹೇಳ್ತೇವೆ ಅದು ಕ್ಲಸ್ಟರ್ ಹೆಡ್ ಏಕ್ ಟ್ರೈಜಮಾನಲ್ ನ್ಯೂರಾಲಜಿಯಾ ಅಂತ ಹೇಳ್ತೇವೆ ನ್ಯೂಮ್ಯುಲಾರ್ ಏಕ್ ಅಂತ ಇರ್ತದೆ ಅದೆಲ್ಲ ಅಷ್ಟು ಸಾಮಾನ್ಯವಾಗಿ ನೋಡುವಂತದ್ದು ಹೆಡ್ ನಮ್ಮ ಪಾಪ್ಯುಲೇಷನ್ ಅಲ್ಲಿ ಒನ್ ಪರ್ಸೆಂಟ್ ಕಿಂತ ಕಮ್ಮಿ ಜನರಲ್ಲಿ ಮಾತ್ರ ನೋಡುವಂತ ತಲೆನೋವು ಬೇರೆ ಬೇರೆ ಕಾಸ್ ಅಂತ ಹೇಳಿದ್ರೆ ಒಂದು ಮೇನ್ ಕಾಸ್ ನಮಗೆ ಇರುವುದು ಅಂತ ಹೇಳಿದ್ರೆ ಮೈಗ್ರೇನ್ ತಲೆನೋವು ಈ ಮೈಗ್ರೇನ್ ತಲೆನೋವು ಯಾಕೆ ಬರ್ತದೆ ಅಂತ ಹೇಳಿಕೊಂಡು ಅದು ಫ್ಯಾಮಿಲಿ ಹಿಸ್ಟ್ರಿಯಿಂದನು ಬಂದಿರಬಹುದು ಅದಕ್ಕೊಂದು ಜೆನೆಟಿಕ್ ಕಾರಣನೂ ಇರಬಹುದು ಕೆಲವು ಸಲ ಸ್ಟ್ರೆಸ್ ಇಂದನು ಬರುವಂತದ್ದು ಇನ್ನೊಂದು ಟೆನ್ಷನ್ ಟೈಪ್ ಹೆಡ್ ಏಕ್ ಅಂತ ಹೇಳ್ತೇವೆ ಟೆನ್ಷನ್ ಟೈಪ್ ಹೆಡ್ ಏಕ್ ಅಂತ ಹೇಳಿದ್ರೆ ಅದು ಸ್ವಲ್ಪ ಯಾವಾಗ ನಾವು ಸ್ವಲ್ಪ ಒತ್ತಡ ಜಾಸ್ತಿ ತಕೊಳ್ತೇವೆ ಯಾವಾಗ ನಮಗೆ ಏನಾದ್ರೂ ಒಂದು ಅಕ್ಯೂಟ್ ಸ್ಟ್ರೆಸ್ ಅಲ್ಲಿ ಬಂದು ಬಿಡ್ತೇವೆ ಆವಾಗ ಬರುವಂತ ತಲೆನೋವು ಇದು ತಲೆನೋವು ಸಾಮಾನ್ಯವಾದ ತಲೆನೋವು ಬಿಟ್ಟು ಕೆಲವೊಂದು ಸೆಕೆಂಡರಿ ತಲೆ ಕಾಸಸ್ ಅಂತ ಹೇಳ್ತೇವೆ ಅಂದ್ರೆ ಬೇರೆ ತೊಂದರೆಯಿಂದ ತಲೆನೋವು ಉಂಟಾಗುವಂತದ್ದು ಅದಕ್ಕೆ ಹಲವಾರು ಕಾರಣಗಳು ಇರ್ತವೆ ಅದು ಕೆಲವು ಸಲ ನಮ್ಮ ರಕ್ತದೊತ್ತಡ ಅಂದ್ರೆ ಹೈಪರ್ ಟೆನ್ಷನ್ ಬಿಪಿ ಜಾಸ್ತಿ ಆಗ ಜಾಸ್ತಿ ಆಗುವುದರಿಂದಲೂ ಎಷ್ಟೋ ಸಲ ತಲೆನೋವು ಬರುವ ಚಾನ್ಸ್ ಇರ್ತದೆ ಕೆಲವು ಸಲ ನಮ್ಮ ಡಾಕ್ಟರ್ ಪದ್ಮಾ ಅವ್ರು ಹೇಳಿದ ಹಾಗೆ ರಕ್ತನಾಳ ಓಡದ್ ರಕ್ತಸ್ರಾವ ಆದಾಗ ಸ್ಟ್ರೋಕ್ ಏನಾಗ್ತದೆ ಅದು ಸಹ ಎಷ್ಟೋ ಸಲ ತಲೆನೋವಿಂದನೂ ಆಗಿಕೊಂಡು ಬರ್ತದೆ ಮತ್ತೆ ಎನ್ಯೂರಿಸಂ ಅಂತ ಹೇಳ್ತೇವೆ ನಾವು ಎನ್ಯೂರಿಸಂ ಅಂತ ಹೇಳಿದ್ರೆ ರಕ್ತನಾಳದ ಗೋಡೆಯಲ್ಲಿ ಅಸಹಜವಾಗಿ ಒಂದು ದುರ್ಬಲ್ಯತೆ ಉಂಟಾಗುವಂಥದ್ದು ಅದರಿಂದ ಅದು ಉಬ್ಬಿ ಬಿಡ್ತದೆ ಅದರಿಂದನೂ ಎಷ್ಟೋ ಸಲ ತಲೆನೋವು ಬರುವ ಸಾಧ್ಯತೆಗಳು ಇರ್ತದೆ ಸೊ ಹಲವಾರು ಕಾರಣಗಳಿರ್ತವೆ ಎಲ್ಲದೂ ಕಾರಣಗಳು ಎಲ್ಲರಲ್ಲೂ ಬರಬೇಕು ಅಂತ ಇಲ್ಲ ಕಾಮನೆಸ್ಟ್ ಕಾರಣ ಇರುವುದು ಎಲ್ಲ ಒಂದು ನೂರ್ ಜನರು ತಲೆನೋವು ಅಂತ ಹೇಳಿದ್ರೆ ಅಲ್ಲ ಎಂಬತ್ತರಿಂದ ಜನರಿಗೆ ಮೈಗ್ರೇನ್ ತಲೆನೋವೇ ಇರುತ್ತದೆ ಮೋಸ್ಟ್ ಆಫ್ ಅವರಿಗೆ ಹೋಗ್ಬೇಕು ಅಂತ ಒಂದು ಸಿಚುವೇಶನ್ ಬರ್ತದ ಅನ್ನುವಂಥದ್ದು ಅಂದ್ರೆ ಈಗ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಯಾವ ತಲೆನೋವನ್ನ ನೆಗ್ಲೆಕ್ಟ್ ಮಾಡಬಾರ್ದು ಯಾವ ತಲೆನೋವಿಗೆ ನಾವು ಅರ್ಜೆಂಟ್ ಆಗಿ ಡಾಕ್ಟರ್ ಹೋಗ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ನಿಮೋನಿಕ್ ಹೇಳ್ತೇವೆ ಅಂದ್ರೆ ಸ್ನೂಪ್ ಫೋರ್ ಅಂತ ಹೇಳ್ತೇವೆ ನಾವು ಅಂದ್ರೆ ಎಸ್ ಅಂತ ಹೇಳಿದ್ರೆ ಸಿಸ್ಟಮಿಕ್ ಮ್ಯಾನಿಫೆಸ್ಟೇಷನ್ಸ್ ಅಂತ ಸಿಸ್ಟಮಿಕ್ ಮ್ಯಾನಿಫೆಸ್ಟೇಷನ್ಸ್ ಏನಂತ ಹೇಳಿದ್ರೆ ಈ ತಲೆನೋ ಒಟ್ಟಿಗೆ ಅವರಿಗೆ ಜ್ವರ ಏನಾರು ಬರ್ತಾ ಇದೆ ಅಥವಾ ರೀಸೆಂಟ್ ಆಗಿ ಅವರಿಗೆ ಊಟ ಅಷ್ಟು ಸೇರ್ತಾ ಇಲ್ಲ ಅವರ ವೆಯ್ಟ್ ಸಡನ್ ಆಗಿ ಕಮ್ಮಿ ಬರ್ತಾ ಇದೆ ಅಥವಾ ಅವರಿಗೆ ಮೈ ಕೈಯಲ್ಲಿ ಬಹಳ ನೋವಾಗಿದೆ ಗಂಟಲ್ಲೆಲ್ಲ ನೋವು ಬರ್ತಾ ಇದೆ ಅಂಥದ್ದೇನಾರು ಇದ್ರೆ ಇಮಿಡಿಯೇಟ್ ಆಗಿ ತೋರಿಸ್ಬೇಕಾಗ್ತದೆ ನೆಕ್ಸ್ಟ್ ಎನ್ ಅಂತ ಹೇಳಿದ್ರೆ ನ್ಯೂರಾಲಜಿಕಲ್ ಪ್ರಾಬ್ಲಮ್ ಅಂದ್ರೆ ತಲೆನೋ ಒಟ್ಟಿಗೆ ಅವರಿಗೆಲ್ಲಾದರೂ ಒಂದು ಕೈ ಒಂದು ಕಾಲಲ್ಲಿ ಸ್ವಲ್ಪ ವೀಕ್ನೆಸ್ ಬಂತು ಅಥವಾ ತಲೆನೋ ಒಟ್ಟಿಗೆ ಅವರಿಗೆ ಒಂದ್ಸಲ ಏನೋ ಪ್ರಜ್ನೆ ತಪ್ಪಿ ಬಿದ್ದು ಬಿಟ್ರು ತಲೆನೋ ಒಟ್ಟಿಗೆ ಅವರಿಗೆ ಒಂದ್ಸಲ ಫಿಟ್ಸ್ ತರ ಒಂದು ಬಂದು ಬಿಡ್ತು ಆ ತರ ಏನಾದರೂ ತೊಂದರೆ ಬಂದರೆ ಅಥವಾ ತಲೆನೋ ಒಟ್ಟಿಗೆ ತಲೆನೋಸ ಬರ್ತಾ ಉಂಟು ಅದ್ರೊಟ್ಟಿಗೆ ಅವರಿಗೆ ಏನೋ ಕಣ್ ಕಾಣೋದ್ರಲ್ಲೂ ಸ್ವಲ್ಪ ತೊಂದರೆ ಬರ್ತಾ ಇದೆ ಮಂಜು ಕಾಣ್ತಾ ಇದೆ ಅಥವಾ ಡಬಲ್ ಕಾಣ್ತಾ ಇದೆ ಹಾಗೆನಾರಿದ್ರೆ ಮತ್ತೆ ಇಮಿಡಿಯೇಟ್ ಬರಬೇಕಾಗ್ತದೆ ಇನ್ನೊಂದಂತ ಹೇಳಿದ್ರೆ ನಿಯೋಪ್ಲೇಸಿಯಾ ನಿಯೋಪ್ಲೇಸಿಯಾ ಏನಂತ ಹೇಳಿದ್ರೆ ಅವ್ರು ಆಲ್ರೆಡಿ ಎಲ್ಲಾದ್ರೂ ಅವರಿಗೆ ಒಂದು ಯಾವ್ದಾದ್ರು ಒಂದು ಕ್ಯಾನ್ಸರ್ ಕಾಯಿಲೆಯಿಂದ ಅವರು ಬಳಲುತ್ತಿದ್ರೆ ಅಂತವರಿಗೆ ಸಡನ್ ಆಗಿ ತಲೆನೋವು ಬಂತ ಹೇಳಿದ್ರೆ ಅದನ್ನ ನೆಗ್ಲೆಕ್ಟ್ ಮಾಡುವ ಹಾಗೆ ಇಲ್ಲ ಯಾಕಂದ್ರೆ ಆಲ್ರೆಡಿ ಕ್ಯಾನ್ಸರ್ ತೊಂದರೆ ಇದೆ ಅದೆಲ್ಲಾದ್ರೂ ಮೆದುಳಿಗೆ ಸ್ಪ್ರೆಡ್ ಆಗಿದೆಯಾ ಇಲ್ವಾ ಅಂತ ನೋಡ್ಬೇಕಾಗ್ತದೆ ಸೊ ಅವ್ರು ಅರ್ಜೆಂಟ್ ಆಗಿಕೊಂಡು ಡಾಕ್ಟರ್ ಗೆ ತೋರಿಸ್ಬೇಕಾಗ್ತದೆ ಮತ್ತೆ ಓ ಅಂತ ಹೇಳಿದ್ರೆ ಆನ್ಸೆಟ್ ನಾವು ಆನ್ಸೆಟ್ ಅಂತ ಹೇಳಿದ್ರೆ ನಾವು ತಂಡರ್ ಕ್ಲಾಪ್ ಏಕ್ ಅಂತ ಹೇಳ್ತೇವೆ ತಂಡರ್ ಕ್ಲಾಪ್ ಅಂತ ಹೇಳಿದ್ರೆ ನಾವು ಒಂದು ಸಿಡಿಲ ಬರತಾರೆ ಸಡನ್ ಆಗಿ ಒಂದೇ ಸಲ ಬಂದು ಬಿಡುವಂಥದ್ದು ಅದು ಬಂದು ಒಂದು ನಿಮಿಷದೊಳಗಡೆ ಭಯಂಕರ ತಲೆನೋವು ಬಂದು ಬಿಡುತ್ತದೆ ಅವ್ರಿಗೆ ಅಂತ ತಲೆನೋವನ್ನು ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು ಪೂರ್ತಿ ನಾರ್ಮಲ್ ಆಗಿರ್ತಾರೆ ಸಡನ್ ಆಗಿ ಅವರಿಗೆ ತಲೆನೋವು ಸ್ಟಾರ್ಟ್ ಆಗಿ ಒಂದು ನಿಮಿಷದಲ್ಲೇ ಅದು ಅತಿ ತೀವ್ರವಾಗಿ ಕೊಂಡು ಬಿಡ್ತದೆ ಅಂತ ತಲೆನೋವನ್ನ ಯಾವತ್ತು ನೆಗ್ಲೆಕ್ಟ್ ಮಾಡಬಾರದು ಅದನ್ನ ಆದಷ್ಟು ಬೇಗ ಎಮರ್ಜೆನ್ಸಿ ಗೆ ಹೋಗಿ ತೋರಿಸ್ಬೇಕು ಇನ್ನೊಂದು ಲೈಫಲ್ಲಿ ಅಷ್ಟು ತಲೆನೋವು ಬಂದೇ ಇಲ್ಲ ಒಂದು ಐವತ್ತು ವರ್ಷ ನಂತರ ರೆಗ್ಯುಲರ್ ಆಗಿ ಅವರಿಗೆ ಸಡನ್ ಆಗಿ ತಲೆನೋವು ಬರ್ತಾ ಉಂಟು ಅಂತ ಆದ ಕೂಡಲೇ ಅದು ಯಾವಾಗ್ಲೂ ಒಂದು ಡೇಂಜರ್ಸ್ ಸೈನ್ ಅದನ್ನ ಯಾವತ್ತು ಹೋಗಿ ತೋರಿಸ್ಬೇಕಾಗ್ತದೆ ಅದ್ರೊಟ್ಟಿಗೆ ಈ ಪಿ ಫೋರ್ ಅಂತ ಹೇಳ್ತೇವಲ್ಲ ಅದೆಲ್ಲಾದ್ರೂ ತಲೆನೋ ಒಟ್ಟಿಗೆ ಏನಾದ್ರೂ ವಾಂತಿ ಬರ್ತಾ ಇದೆ ಅಥವಾ ಅವರು ಸಡನ್ ಮಲ್ಕೊಂಡಿದ್ದಾಗ ಅವ್ರು ಕಂಪ್ಲೀಟ್ ನಾರ್ಮಲ್ ಆಗಿರ್ತಾರೆ ಎದ್ದು ನಿಂತ ಕೂಡ್ಲೇ ಒಂದು ಐದ ಹತ್ತು ನಿಮಿಷದಲ್ಲಿ ತಲೆನೋವು ಸ್ಟಾರ್ಟ್ ಆಗಿ ಅದು ಹೆಚ್ಚಾಗ್ತಾನೆ ಹೋಗ್ತದೆ ವಾಪಸ್ ಮಲ್ಕೊಂಡ್ರೆ ಮಾತ್ರ ಅವರಿಗೆ ಆರಾಮ ಆಗ್ತದೆ ಹಾಗಿದ್ರೆ ಇಮಿಡಿಯೇಟ್ ಆಗಿ ಬರಬೇಕು ಎದುರಿಗೆ ಬಗ್ಗಿದಾಗ ತಲೆನೋವು ಹೆಚ್ಚಾಗ ಹೆಚ್ಚಾಗುದಿದ್ರೆ ಅಥವಾ ಸಡನ್ ಕೆಮ್ಮಿದಾಗ ಮಾತ್ರ ತಲೆನೋವು ಬರುದಿದ್ರೆ ಅಂಥದ್ದೆಲ್ಲ ಹೀಗೆ ತೊಂದರೆಗಳಿದ್ರೆ ಅವ್ರು ಇಮಿಡಿಯೇಟ್ ಕೊಂಡು ಬಂದು ಡಾಕ್ಟರನ್ನ ಭೇಟಿ ಮಾಡಬೇಕಾಗ್ತದೆ ಯಾಕಂದ್ರೆ ಇಂಥದೆಲ್ಲ ಕಾರಣಗಳು ಬರೇ ತಲೆನೋವು ಮಾತ್ರ ಇರುವುದಿಲ್ಲ ಅದ್ರ ಹಿಂದೆ ಬೇರೆ ಯಾವುದೋ ಒಂದು ಕಾಯಿಲೆ ಅಡಗಿಕೊಂಡಿರ್ತದೆ ಸೊ ಅದನ್ನ ನಾವು ನೋಡ್ಲಿಕ್ಕೋಸ್ಕರ ನಾವು ಇದು ಸ್ನೂಪ್ ಫೋರ್ ಅಂತ ಒಂದು ಆವಿಷ್ಕಾರ ಮಾಡಿದ್ದೇವೆ ಪ್ರೆಗ್ನೆ ಪ್ರೆಗ್ನೆನ್ಸಿ ಗರ್ಭಿಣಿ ಸ್ತ್ರೀಗಳಲ್ಲಿ ತಲೆನೋವು ಬಂದ್ರೆ ಅದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಗರ್ಭಿಣಿ ಸ್ತ್ರೀಗಳು ಇಮಿಡಿಯೇಟ್ಲಿ ಅವರಿಗೆ ತುಂಬಾ ವರ್ಷದಿಂದ ತಲೆನೋವು ಬರ್ತಾ ಇದೆ ಇರಬಹುದು ಬಟ್ ಪ್ರೆಗ್ನೆನ್ಸಿಯಲ್ಲಿ ಬಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಅವರಿಗೆ ಜಾಸ್ತಿ ಆಗ್ತಾ ಇದೆ ಹಂಗೆ ಹಾಗೆ ಅನ್ನಿಸ್ತದೇನಾಮಿಡಿಯೆಟ್ಲಿ ನರ ಡಾಕ್ಟರ್ ಗೆ ಹೋಗಿ ಅದು ಭೇಟಿ ಮಾಡಬೇಕು ಒಂದು ವೇಳೆ ಅವರಿಗೆ ಮೊದಲು ಇಲ್ಲದಿದ್ರು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ತಲೆನೋವು ಬಂದರೂ ಕೂಡ ಹೋಗ್ಬೇಕಾಗ್ತದೆ ಕರೆಕ್ಟ್ ಪ್ರೆಗ್ನೆನ್ಸಿಯಲ್ಲಿ ಹೊಸವಾಗಿ ಬಂತು ಇರಬಹುದು ಇಲ್ಲಾದ್ರೆ ಅವರಿಗೆ ತುಂಬಾ ವರ್ಷದಿಂದ ಮೈಗ್ರೇನ್ ಕಾಯಿಲೆ ಆಲ್ರೆಡಿ ಡಯಾಗ್ನೋಸ್ ಆಗಿದೆ ಅವರಿಗೆ ತಿಂಗಳಿಗೆ ಒಂದೋ ಎರಡೋ ಸಲ ಬರ್ತಾ ಇತ್ತು ಪ್ರೆಗ್ನೆನ್ಸಿ ಆದ ನಂತರ ಜಾಸ್ತಿ ಆಗಿದೆ ಆವಾಗ ಖಂಡಿತ ಅವರು ಹೋಗಿ ತೋರಿಸ್ಬೇಕು ಡಾಕ್ಟರ್ ಪದ್ಮ ಹೇಳಿದ ಹಾಗೆ ಅದು ಚೇಂಜ್ ಇನ್ ಕ್ಯಾರೆಕ್ಟರ್ ಅಂತ ಹೇಳ್ತೇವೆ ಎಷ್ಟೋ ವರ್ಷದಿಂದ ಏನೋ ಒಂದು ಒಂದು ಒಳ್ಳೆ ಫ್ಲೂ ಅಲ್ಲಿ ಅದು ಬರ್ತಾ ಇದೆ ತಿಂಗಳಿಗೊಮ್ಮೆ ವಾರಕ್ಕೊಮ್ಮೆ ಬರ್ತಾ ಇದೆ ಮಾತ್ರ ರೀಸೆಂಟ್ ಆಗಿ ಸಡನ್ ಆಗಿ ತಲೆನೋವ್ದು ಕ್ಯಾರೆಕ್ಟರ್ ಚೇಂಜ್ ಆಗಿದೆ ಮುಂಚೆ ಹೇಗೆ ಬರ್ತಾ ಇತ್ತು ಈಗ ಹಾಗೆ ಬರ್ತಾ ಇಲ್ಲ ಫ್ರೀಕ್ವೆನ್ಸಿ ಅಂದ್ರೆ ಜಾಸ್ತಿ ಟೈಮ್ ಬರ್ತಾ ಇದೆ ಮುಂಚೆ ಒಂದು ತೀವ್ರತೆ ಕಮ್ಮಿ ಇತ್ತು ಈಗೀಗ ತುಂಬಾ ತೀವ್ರವಾಗಿ ತಲೆನೋವು ಬರ್ತಾ ಇದೆ ಮುಂಚೆ ವಾರದಲ್ಲಿ ಒಂದ ಎರಡು ಸಲ ಬರ್ತಿದ್ದದ್ದು ಈಗ ವಾರದಲ್ಲಿ ನಾಲ್ಕೈದು ಸಲ ಬರ್ತಾ ಇದೆ ಅಂತದೇನಾದ್ರೂ ಚೇಂಜ್ ಕಂಡು ಬಂದ್ರೆ ಇಮ್ಮಿಡಿಯಟ್ ಬಂದು ತೋರ್ಸ್ಬೇಕು ಎಲ್ಲಾ ತಲೆನೋವು ಕೂಡ ಮೈಗ್ರೇನ್ ಆಗಿರ್ತದ ಎಲ್ಲಾ ತಲೆನೋವು ಮೈಗ್ರೇನ್ ಇಲ್ಲ ಮಾತ್ರ ಮೈಗ್ರೇನ್ ಮೋಸ್ಟ್ ಕಾಮನ್ ಅಂತ ತಲೆನೋವು ಈಗ ಮೈಗ್ರೇನ್ ತಲೆನೋವು ಏನಂತ ಹೇಳಿದ್ರೆ ಅದು ಯೂಶಲಿ ಅದರಲ್ಲಿ ತುಂಬಾ ಫೇಸಸ್ ಇರ್ತದೆ ಫಸ್ಟ್ಗೆ ಅವರಿಗೊಂದು ಆರ ಅಂದ್ರೆ ಅವರಿಗೊಂದು ಪ್ರೋಡ್ರೋಮ್ ಅಂತ ಹೇಳ್ತೇವೆ ನಾವು ಅದ್ರ ತಲೆನೋವು ಸ್ಟಾರ್ಟ್ ಆಗುವ ಮುಂಚೆನೆ ಅವರಿಗೆ ಒಂದು ಅನಿಸಿಕೆ ಬರ್ತದೆ ಇಲ್ಲ ಏನೋ ಸರಿ ಇಲ್ಲ ನಂಗೆ ಈಗ ತಲೆನೋವು ಬರ್ಬೋದು ಅಂತ ಅದರಿಂದ ಸ್ವಲ್ಪ ಟೈರ್ಡ್ನೆಸ್ ಬರಬಹುದು ಆ ಮತ್ತೆ ತುಂಬ ಯಾನಿಂಗ್ ಅಂತ ಹೇಳ್ತೇವಲ್ಲ ಆಕಲಿಕೆ ಅದೆಲ್ಲ ಬರುವ ಚಾನ್ಸ್ ಇರ್ತದೆ ಅದಾದ್ಮೇಲೆ ಅವರಿಗೆ ಸ್ಲೋ ಆಗಿ ತಲೆನೋವು ಸ್ಟಾರ್ಟ್ ಆಗ್ತದೆ ಈ ಮೈಗ್ರೇನ್ ತಲೆನೋವು ಹೇಗೆ ಅಂತ ಹೇಳಿದ್ರೆ ಯೂಶ್ವಲಿ ತಲೆಯಲ್ಲಿ ಏನೋ ಒಂದು ಸುತ್ತ ಹೊಡೆದು ಹೊಡೆದ ಹಾಗೆ ಆಗುವಂತ ತಲೆನೋವು ಅದು ನಮ್ಮ ಪಲ್ಸ್ ತರ ಅದು ಹೊಡಿತದೆ ಹಾಗೆ ಅಂತ ತಲೆನೋವು ಬರುತ್ತೆ ಥ್ರಾಬಿಂಗ್ ಟೈಪ್ ಅಂತ ಹೇಳ್ತೇವೆ ನಾವು ಆ ತಲೆನೋವು ಒಟ್ಟಿಗೆ ಯೂಶ್ವಲಿ ಅದು ನಾಲ್ಕರಿಂದ ಎಪ್ಪತ್ತೆರಡು ಗಂಟೆವರೆಗೆ ಇರ್ಬೋದು ಬರೀ ನಾಲ್ಕು ಗಂಟೆನೂ ಇರ್ಬೋದು ಕೆಲವು ಸಲ ಎರಡು ಮೂರು ದಿನವರೆಗೂ ಅದು ತಲೆನೋವು ಕಂಟಿನ್ಯೂ ಆಗ್ಬೋದು ಅದರೊಟ್ಟಿಗೆ ಸ್ವಲ್ಪ ವಾಕರಿಕೆ ಇಲ್ಲ ಅಂತ ಹೇಳಿದರೆ ವಾಂತಿ ಇದು ಬರುವ ಚಾನ್ಸ್ ಇರ್ತದೆ ಮೈಗ್ರೇನ್ ತಲೆನೋವು ಬಂದಾಗ ಅವರಿಗೆ ಯಾರೊಟ್ಟಿಗೂ ಮಾತಾಡಲಿಕ್ಕೆ ಇಷ್ಟ ಆಗೋದಿಲ್ಲ ವಾಲ್ಯೂಮ್ ಟಿ ವಿ ನೋಡೋದಾಗ್ಲಿ ಮೊಬೈಲ್ ನೋಡೋದಾಗ್ಲಿ ಮನೆಯಲ್ಲಿ ಮಕ್ಕಳು ಗಲಾಟೆ ಮಾಡೋದಾಗ್ಲಿ ಅವರಿಗೆ ತುಂಬ ಕಿರಿಕಿರಿ ಆಗ್ತದೆ ಎಲ್ಲರೂ ಯಾರೂ ಮಾತಾಡಬೇಡಿ ಎಲ್ಲ ಬಂದ್ ಮಾಡಿಬಿಡಿ ನನ್ನನ್ನು ಒಂದ್ ಕಡೆ ಹೋಗಿ ನಾನು ಸುಮ್ಮನೆ ಮಲ್ಕೊಳ್ತೇನೆ ಅವರ ದಿನನಿತ್ಯದ ಕೆಲಸ ಏನ್ ಏನು ಇದ್ರು ಆ ಮೈಗ್ರೇನ್ ತಲೆನೋವು ಹಿಡ್ಕೊಂಡು ಅವರಿಗೆ ಅದು ಮಾಡಲಿಕ್ಕೆ ಕಷ್ಟ ಆಗ್ತದೆ ಎಲ್ಲಾದ್ರೂ ಆ ತಲೆನೋವು ಇದ್ದುಕೊಂಡು ನಾನು ಇಲ್ಲ ಕೆಲಸ ಮಾಡ್ತೇನೆ ಅಂತ ಹೋದ್ರು ಆ ತಲೆನೋವು ಸ್ಲೋ ಆಗಿಕೊಂಡು ಹೆಚ್ಚು ಹೆಚ್ಚಾಗ್ತಾನೆ ಹೋಗ್ತಾ ಇರು ಅದ್ರೊಟ್ಟಿಗೆ ಅವರಿಗೆ ತಲೆ ಬಾಚಿಕೊಳ್ಳೋದಾಗ್ಲಿ ಯೂಶ್ವಲಿ ಹೆಂಗಸರಿಗೆ ತಲೆಯನ್ನ ತಲೆ ಕೂದಲನ್ನ ಬಿಟ್ಟು ಬಿಡ್ಬೇಕು ಅಂತ ಅನ್ಸ್ತದೆ ತಲೆನೋವು ಬಂದಾಗ ಅದನ್ನ ಟೈಟ್ ಆಗಿ ಟೈ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ ಅವರಿಗೆ ಅದ್ರೊಟ್ಟಿಗೆ ಅವರಿಗೆ ತಲೆಯಲ್ಲಿ ಸ್ವಲ್ಪ ಚಕರ ಬಂದ ಹಾಗೆ ಆಗುದು ಕಣ್ಣು ಮುಂದೆ ಏನೋ ಒಂದು ಬ್ಲರ್ ತರ ಅಂದ್ರೆ ಮಂಜಾಗಿ ಕಾಣುವಂಥದ್ದು ಹಾಗೆ ಆಗ್ಬೋದು ಇನ್ನೊಂದೇನಂತ ಹೇಳಿದ್ರೆ ಎಸ್ಪೆಷಲಿ ಹೆಂಗಸರಿಗೆ ಆ ಮುಟ್ಟಿನ ಸಮಯದಲ್ಲಿ ಈ ಮೈಗ್ರೇನ್ ತಲೆನೋವು ಇನ್ನೂ ಹೆಚ್ಚಾಗುವ ಚಾನ್ಸ್ ಇರ್ತದೆ ಎಷ್ಟೋ ಜನರಿಗೆ ಅದಕ್ಕೆ ನಾವು ಮೆನ್ಸ್ಟ್ರಾಲ್ ಮೈಗ್ರೇನ್ ಅಂತ ಹೇಳ್ತೇವೆ ಬರೀ ಮುಟ್ಟಿನ ಸಮಯದಲ್ಲಿ ಆ ಒಂದು ವಾರ ಹತ್ತು ದಿನ ಟೈಮಲ್ಲಿ ಮಾತ್ರ ತಲೆನೋವು ಬಂದು ಬೇರೆ ದಿನ ಯಾವತ್ತೂ ತಲೆನೋವು ಇರುವುದಿಲ್ಲ ಮೈಗ್ರೇನಲ್ಲಿ ಅದು ಗೊತ್ತಿರುವಂತಹ ವಿಷಯ ಇದು ಯೂಶಲಿ ಒಂದು ಎಪ್ ನಾಲ್ಕರಿಂದ ಎಪ್ಪತ್ತೆರಡು ಗಂಟೆವರೆಗೆ ಇರುವಂಥದ್ದು ಅಪರೂಪಕ್ಕೆ ಮೈಗ್ರೇನ್ ತಲೆನೋವಲ್ಲಿ ಕಣ್ ಕೆಂಪಾಗೋದು ಕಣ್ಣಿಂದ ನೀರು ಬರೋದು ಅದು ಆಗುವ ಸಾಧ್ಯತೆಗಳು ಇರ್ತವೆ ಅಂತ ಈಗ ಹೇಳಿದ್ರೆ ನಾವು ಇದು ಬರೇ ಸಿಂಪಲ್ ಇದು ಮೈಗ್ರೇನ್ ತಲೆನೋವಿದೆಯಾ ಟೆನ್ಶನ್ ಟೈಪ್ ತಲೆನೋವು ಇದೆಯಾ ಅಥವಾ ಬೇರೆ ಯಾವ್ದಾದ್ರು ರೇರ್ ತಲೆನೋವಿದ್ಯಾ ಇದೆಯಾ ಅಂತ ನೋಡ್ಬೇಕಾಗ್ತದೆ ಈ ಮೈಗ್ರೇನ್ ತಲೆನೋವಿಗೆ ಎರಡು ಪ್ರಕಾರದ ಟ್ರೀಟ್ಮೆಂಟ್ ಉಂಟು ಅದಕ್ಕೆ ಒಂದಂತ ಹೇಳುದಿದ್ರೆ ಎಬೋರ್ಟಿವ್ ಟ್ರೀಟ್ಮೆಂಟ್ ಅದು ಎಬೋರ್ಟಿವ್ ಟ್ರೀಟ್ಮೆಂಟ್ ಅಕ್ಯೂಟ್ ಟ್ರೀಟ್ಮೆಂಟ್ ಅಂತ ಹೇಳಿದರೆ ಆ ಸಮಯಕ್ಕೆ ಆ ತಲೆನೋವನ್ನು ನಿನ್ ನಿಲ್ಲಿಸುವಂತಹ ಟ್ರೀಟ್ಮೆಂಟ್ ಕೊಡೋದು ನಾವು ಪ್ರೊಫೈಲ್ಯಾಕ್ಸಿಕ್ ಟ್ರೀಟ್ಮೆಂಟ್ ಅಂತನೂ ಇರ್ತದೆ ಅಬೋರ್ಟಿವ್ ಟ್ರೀಟ್ಮೆಂಟ್ ಮತ್ತೆ ಪ್ರೊಫೈಲ್ಯಾಕ್ಟಿಕ್ ಅಥವಾ ಪ್ರಿವೆಂಟಿವ್ ಟ್ರೀಟ್ಮೆಂಟ್ ಪ್ರಿವೆಂಟಿವ್ ಟ್ರೀಟ್ಮೆಂಟ್ ಅಂತ ಹೇಳಿದರೆ ಈ ರೋಗವನ್ನು ಹತೋಟಿಯಲ್ಲಿ ಇಟ್ಕೊಳ್ಳುವಂತಹ ಔಷಧಗಳು ನಾವು ಕೊಡಬೇಕಾಗ್ತದೆ ಎರಡನ್ನೂ ನಾವು ಕೊಡಬೇಕಾಗ್ತದೆ ಬರೀ ಒಂದನ್ನು ಮಾತ್ರ ಕೊಡಲಿಕ್ಕೆ ಆಗುವುದಿಲ್ಲ ಎಬಾಟಿವ್ ಟ್ರೀಟ್ಮೆಂಟ್ ಏನಂತ ಹೇಳಿದ್ರೆ ತಲೆನೋವು ಬಂದ ಕೂಡಲೇ ತಕ್ಕೊಳ್ಳುವಂತಹ ಔಷಧಗಳು ಹಲವಾರು ಇರ್ತವೆ ಅದನ್ನು ನಾವು ಎಷ್ಟು ಬೇಗ ತಗೊಳ್ತೇವೆ ಅಷ್ಟು ಬೇಗ ಮೈಗ್ರೇನ್ ಇದರಿಂದ ರಿಲೀಫ್ ಬರುವ ಚಾನ್ಸ್ ಇರ್ತದೆ ಅದಕ್ಕೆ ನೆಪ್ರಾಕ್ಸನ್ ಅಂತ ಹೇಳ್ತೇವೆ ಟ್ರಿಪ್ಟಾನ್ಸ್ ಅಂತ ಹೇಳ್ತೇವೆ ಹಲವಾರು ಇರ್ತವೆ ಅದು ಮಾತ್ರ ಡಾಕ್ಟರ್ ಅಡ್ವೈಸಲ್ಲೇ ತಗೊಳ್ಬೇಕಾಗ್ತದೆ ಎಷ್ಟೋ ಸಲ ಏನಾಗ್ತದೆ ಅಂತ ಹೇಳಿದರೆ ಮೈಗ್ರೇನ್ ಅಥವಾ ಯಾವುದಾದ್ರೂ ತಲೆನೋವು ಇರುವುದಿದ್ರೆ ಹತ್ತಿರದ ಒಂದು ಕೆಮಿಸ್ಟ್ ಶಾಪ್ ಅಥವಾ ಡ್ರಗ್ ಸ್ಟೋರಿಗೆ ಹೋಗಿಕೊಂಡು ಅಣ್ಣ ನಂಗೆ ತಲೆನೋವು ಆಗ್ತಾ ಇದೆ ಅಂತ ಹೇಳಿ ಯಾವ್ದಾದ್ರು ಒಂದು ಟ್ಯಾಬ್ಲೆಟ್ ತಗೊಳ್ಳುವಂಥದ್ದು ಅದು ಆ್ಯಕ್ಚುಲಿ ಒಂದು ನೆಗೆಟಿವ್ ಆಸ್ಪೆಕ್ಟ್ ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಸಲ ಅದು ತಲೆನೋವ್ ಮಾತ್ರ ಕಂಟ್ರೋಲ್ ಮಾಡ್ತದೆ ಒಳಗಡೆ ಆಗ್ತಿರುವ ಏನ್ ತೊಂದರೆ ಇದೆ ಅದು ಅದರಿಂದ ಕಂಟ್ರೋಲ್ ಆಗುವುದಿಲ್ಲ ಅದು ಯಾವಾಗಲೂ ಒಂದು ಡಾಕ್ಟರ್ ಹತ್ರ ಬಂದುಕೊಂಡು ಅದು ಯಾವ ತಲೆನೋವು ಮೈಗ್ರೇನ್ ತಲೆನೋವಾ ಬೇರೆ ಯಾವ್ದಾರ ತಲೆನೋವಾ ಅಂತ ನೋಡಿಕೊಂಡೇ ಆಗುದು ಇನ್ನೊಂದೇನಂತ ಹೇಳಿದ್ರೆ ಇದು ವಿಪರೀತವಾಗಿ ಮೆಡಿಕೇಶನ್ ಓವರ್ ಯೂಸ್ ಹೆಡ್ ಏಕ್ ಅಂತನೂ ಒಂದು ಇದೆ ಅಂದ್ರೆ ಈ ತಲೆನೋವನ್ನ ನಿಲ್ಲಿಸುವಂತಹ ಯಾವ ಟ್ಯಾಬ್ಲೆಟ್ಸ್ ನಾವು ತಗೊಳ್ತೇವೆ ಅದನ್ನೇ ನಾವು ಸ್ವಲ್ಪ ಜಾಸ್ತಿ ತಕೊಂಡ್ರೆ ಅಂದ್ರೆ ಎಷ್ಟೋ ಸಲ ಏನಾಗ್ತದೆ ಅಂತ ಹೇಳಿದ್ರೆ ಮೈಗ್ರೇನ್ ಅವರಿಗೆ ಕೆಲ ಎಷ್ಟೋ ಜನರಿಗೆ ತಿಂಗಳಿಗೆ ಹದಿನೈದು ದಿನ ಇಪ್ಪತ್ತು ದಿನ ತಲೆನೋವು ಬಂದ್ರೂ ಇರ್ಬೋದು ಬಂದ ಟೈಮ್ ಎಲ್ಲ ಅವ್ರು ಹೋಗಿಕೊಂಡು ಈಗ ಟ್ಯಾಬ್ಲೆಟ್ಸ್ ನುಗ್ತಾನೆ ಇರ್ತಾರೆ ಪೇನ್ ಕಿಲ್ಲರ್ ದಿನಕ್ಕೆ ಒಂದಾಗ್ಲಿ ಎರಡು ಮೂರು ಹಾಗೆ ಎಷ್ಟೋ ಸಲ ಕೆಲವರು ತಿಂಗಳಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ನುಂಗಿಕೊಂಡು ಆ ಪೇನ್ ಕಿಲ್ಲರ್ ಮಾತ್ರೆಗಳಿಂದನೇ ತಲೆನೋವು ಉಂಟಾಗ್ತದೆ ತಕೊಳ್ತಾ ಇರೋದು ನಾವು ನೋವನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ ನಾವು ಅದನ್ನ ಓವರ್ ಯೂಸ್ ಮಾಡಿದ್ರಿಂದ ದುರುಪಯೋಗ ಮಾಡುದ್ರಿಂದ ಅದರಿಂದನೇ ಒಂದು ಡಿಫರೆಂಟ್ ಟೈಪ್ ಆಫ್ ತಲೆನೋವು ಅದಕ್ಕೆ ಮೆಡಿಕೇಶನ್ ಓವರ್ ಯೂಸ್ ಹೆಡ್ ಅಂತ ಹೇಳ್ತೇವೆ ಅದು ಬರುವ ಚಾನ್ಸ್ ಇರ್ತದೆ ಸೊ ಅದು ಎಬೋರ್ಟಿವ್ ಟ್ರೀಟ್ಮೆಂಟ್ ಅಂತ ಪ್ರಿವೆಂಟಿವ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಅದು ರೆಗ್ಯುಲರ್ ಆಗಿ ತಕೊಳ್ಳುವಂಥದ್ದು ಎಬೋರ್ಟಿವ್ ಟ್ರೀಟ್ಮೆಂಟ್ ತಲೆನೋವು ಬಂದಾಗ ಮಾತ್ರ ತಕೊಳ್ಳುವಂಥದ್ದು ಪ್ರಿವೆಂಟಿವ್ ಟ್ರೀಟ್ಮೆಂಟ್ ಅಂತೂ ರೆಗ್ಯುಲರ್ ಆಗಿಕೊಂಡು ತಕೊಳ್ಳುವಂಥದ್ದು ಅದು ಏನ್ ಮಾಡ್ತದೆ ಅಂತ ಹೇಳಿದ್ರೆ ನಿಮ್ಮ ಮೈಗ್ರೇನ್ ತಲೆನೋವು ಈಗ ಮುಂಚೆ ಒಂದು ದಿನಕ್ಕೆ ತಿಂಗಳಿಗೆ ಒಂದು ಹದಿನೈದು ಇಪ್ಪತ್ತು ದಿನ ಬರ್ತಾ ಇದ್ರೆ ಆ ಮಾತ್ರೆ ಇಫೆಕ್ಟ್ ಬರ್ತಾ ಬರ್ತಾ ಹದಿನೈದು ದಿನದಿಂದ ಹತ್ತು ದಿನ ಐದು ದಿನ ಮತ್ತೆ ಸ್ಲೋಲಿ ಒಂದು ಒಂದ ಎರಡು ದಿನ ತಿಂಗಳಿಗೆ ಬರುವ ಹಾಗೆ ಮಾಡುವಂತ ಔಷಧಗಳು ಅದಕ್ಕೆ ನಾವು ಪ್ರಿವೆಂಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ ಅದಕ್ಕೆ ಹಲವಾರು ಇರ್ತದೆ ಬರೇ ಟ್ಯಾಬ್ಲೆಟ್ಸ್ ಮಾತ್ರ ಇರುವುದಿಲ್ಲ ಇಂಜೆಕ್ಷನ್ಸು ಇರ್ತವೆ ಅಂದ್ರೆ ನಾವು ಡೈರೆಕ್ಟ್ ಬೇರೆ ಇಂಜೆಕ್ಷನ್ ಕೊಟ್ಟ ಹಾಗೆ ನಾವು ನರಕ್ಕೆ ಅಥವಾ ಇಲ್ಲಿ ಕೊಡುವಂತದ್ದಲ್ಲ ಡೈರೆಕ್ಟ್ ತಲೆಯಲ್ಲಿ ಏನೆಲ್ಲ ಕೆಲವು ನರಗಳು ಇರ್ತವೆ ನರ್ವ್ ಬ್ಲಾಕ್ಸ್ ಅಂತ ಹೇಳ್ತೇವೆ ಅದಕ್ಕೆ ನಾವು ನಾವು ಕೊಟ್ಟುಕೊಂಡು ನೋಡ್ತೇವೆ ತಲೆನೋವನ್ನು ಕಂಟ್ರೋಲ್ ಮಾಡ್ತೀವಿ ಮೈಗ್ರೇನ್ ಅವ್ರ ಯಾವ್ದು ಹೆಡ್ ಆದ್ರೂನು ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಕೆಲವು ಟ್ರಿಗರ್ಸ್ ಅಂತ ಇರ್ತದೆ ಟ್ರಿಗರ್ಸ್ ಏನಂತ ಹೇಳಿದ್ರೆ ಅದು ಯಾವ ಮೈಗ್ರೇನ್ ಪೀಡಿತ ವ್ಯಕ್ತಿ ಕೇಳಿದ್ರು ಅವ್ರು ಹೇಳ್ತಾರೆ ನಾವು ಕೆಲವು ಸಲ ನಿದ್ದೆ ಕರೆಕ್ಟ್ ಆಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ಅಥವಾ ನಾವು ಒಂದು ಇಡೀ ದಿನ ನಾವು ಸರಿಯಾಗಿ ಊಟ ಮಾಡಲಿಲ್ಲ ಅದರಿಂದ ಹಾಗೆ ಅಂತ ಇರ್ತದೆ ಅಲ್ಲಿ ಸ್ಲೈಡ್ ಅಲ್ಲಿ ತೋರಿಸಿದ ಹಾಗೆ ಎಷ್ಟೋ ಸಲ ಈ ಪೊಲ್ಯೂಷನ್ ಆಗಲಿ ಅಥವಾ ಫ್ಯಾಕ್ಟರ್ಸ್ ಇಂದ ಆಗಲಿ ಅವಾಗ ಅವರಿಗೆ ಟ್ರಿಗರ್ ಆಗಿಬಿಡ್ತದೆ ಕೆಲವೊಂದು ಫುಡ್ ಸ್ಟಫ್ ಏನ್ ತಿಂತಾರೆ ಅದರಿಂದನೂ ಕೆಲವು ಸಲ ಈ ಫಾಸ್ಟ್ ಫುಡ್ ಇಂದ ಕೆಲವು ಸಲ ಟೀ ಕಾಫಿಯಿಂದನೂ ಅವರಿಗೆ ಕುಡ್ದ ಕೂಡಲೇ ಇಲ್ಲ ಅದರಿಂದ ನಂಗೆ ಸ್ವಲ್ಪ ತಲೆನೋವು ಟ್ರಿಗರ್ ಆಗುವ ಚಾನ್ಸ್ ಇರ್ತದೆ ಆಲ್ಕೋಹಾಲ್ ಅಂದ್ರೆ ಮದ್ಯ ಸೇವನೆಯಿಂದನೂ ತಲೆನೋವು ಮೈಗ್ರೇನ್ ತಲೆನೋವು ಸ್ಟಾರ್ಟ್ ಆಗುವ ತುಂಬಾ ಸಾಧ್ಯತೆಗಳು ಇರ್ತದೆ ಎಲ್ಲಾದ್ರೂ ಅವರು ಹೊರಗಡೆ ಹೋಗಿ ಮೂವಿ ಥಿಯೇಟರಿಗಾಗ್ಲಿ ಯಾವ್ದಾದ್ರು ಒಂದು ಜಾತ್ರೆಗಾಗ್ಲಿ ಹೋಗಿ ತುಂಬಾ ಲೌಡ್ ಸೌಂಡ್ ಬಂತು ಜಾಸ್ತಿ ಶಬ್ದದಿಂದನೂ ಎಷ್ಟೋ ಸಲ ಈ ತಲೆನೋವು ಉಂಟಾಗುವ ಚಾನ್ಸ್ ಇರ್ತದೆ ಹೊರಗಡೆ ಬ್ರೈಟ್ ಲೈಟ್ ಬಿಸಿಲು ಮೊಬೈಲ್ ಸ್ಕ್ರೀನ್ ಅನ್ನು ತುಂಬ ಹೊತ್ತು ನೋಡ್ಕೊಂಡಿರುವುದು ಟಿವಿಯನ್ನು ಹತ್ತಿರದಿಂದ ತುಂಬಾ ಸಲ ನೋಡ್ಕೊಂಡಿರೋದು ಅದರಿಂದನೂ ಮೈಗ್ರೇನ್ ಅದು ತಲೆನೂ ಉಂಟಾಗುವ ಚಾನ್ಸ್ ಇರ್ತದೆ ಮೋಸ್ಟ್ ಇಂಪಾರ್ಟೆಂಟ್ ಇರೋದು ಕರೆಕ್ಟ್ ಆಗಿ ನಮ್ಮ ಒಂದು ರುಟೀನ್ ಫಾಲೋ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಯಾವ್ದೋ ಟೈಮಿಗೆ ಹೇಳೋದು ಯಾವ್ದೋ ಟೈಮಿಗೆ ಮಲ್ಕೊಳ್ಳೋದು ರಾತ್ರಿ ಕರೆಕ್ಟ್ ಆಗಿ ನಿದ್ದೆ ಮಾಡದೇ ಇರೋದು ಊಟ ಟೈಮಿಗೆ ಕರೆಕ್ಟ್ ಆಗಿ ಮಾಡದೇ ಇರೋದು ಮತ್ತೆ ಕೆಲವೊಂದು ಮೆಡಿಕೇಶನ್ಸ್ ಅಂದ್ರೆ ನಾವು ಹೇಳಿದ ಹಾಗೆ ಪೇನ್ ಕಿಲ್ಲರ್ ಅನ್ನು ಸ್ವಲ್ಪ ಜಾಸ್ತಿ ತಕೊಳ್ಳೋದ್ರಿಂದ ಅದರಿಂದನೂ ಹೀಗೆ ತಲೆನೋವು ಬರುವ ಚಾನ್ಸಸ್ ಇರ್ತದೆ ಕೊನೆಯದಾಗಿ ಹೆಡ್ಯಾಕ್ ಬಗ್ಗೆ ಏನಾದ್ರು ಮೆಸೇಜ್ ಹೇಳೋದಿದ್ರೆ ನಮ್ಮ ವೀಕ್ಷಕರಿಗೆ ಏನ್ ಹೇಳಲಿಕ್ಕೆ ಆ ಹೆಡ್ಯಾಕ್ ಅಂತ ಹೇಳಿದ್ರೆ ತುಂಬಾ ಸಾಮಾನ್ಯವಾದ ಕಾಯಿಲೆ ಅಂತ ಎಣಿಸಿಕೊಂಡು ಎಣಿಸಿಕೊಳ್ಬೇಡಿ ಅದು ಅದಕ್ಕೆ ಹಲವಾರು ಕಾರಣಗಳಿರ್ತವೆ ನಾವು ಹೇಳಿದ ಹಾಗೆ ಏನೆಲ್ಲ ರೆಡ್ ಫ್ಲ್ಯಾಗ್ಸ್ ಇರ್ತದೆ ಅದರ ಬಗ್ಗೆ ಸ್ವಲ್ಪ ಜಾಗರು ಜಾಗರೂಕರಾಗಿರ್ಬೇಕಾಗಿ ಬರ್ತದೆ ಏನಾದ್ರೂ ಈ ತಲೆ ನಿಮ್ಮ ತಲೆನೋವಿಂದ ನಿಮ್ಗೆ ನಿಮ್ಮ ಕೆಲಸ ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ಕರೆಕ್ಟಾಗಿ ನಿಮಗೆ ಫಾಲೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಯಾವತ್ತೂ ಒಂದು ಡಾಕ್ಟರ್ ಸಲಹೆ ಸಹಲ ಬೆಟರ್ ಇಲ್ಲ ರ್ಯಾದರ್ ದೆನ್ ಒಂದು ಡ್ರಗ್ ಸ್ಟೋರಿಗೆ ಹೋಗಿಕೊಂಡು ಸುಮ್ಮನೆ ಯಾವುದೋ ಒಂದು ಟ್ಯಾಬ್ಲೆಟ್ ಅನ್ನ ತಕೊಂಡು ನಾವು ಮ್ಯಾನೇಜ್ ಮಾಡ್ತೇವೆ ಅಂತ ಹೇಳೋದ್ಕಿಂತ ಯಾಕಂದ್ರೆ ಈ ತಲೆನೋವು ಹೀಗೆ ನೀವು ಬಿಟ್ರೆ ಅದು ಇನ್ನೂ ಹೆಚ್ಚಾಗಿಕೊಂಡು ಮತ್ತು ಮತ್ತೆ ನಿಮ್ಮ ಎಲ್ಲ ಕಾರ ಏನೆಲ್ಲ ನಿಮ್ಮ ಕೆಲಸಕ್ಕುಂಟು ಅದಕ್ಕೆಲ್ಲದಕ್ಕೂ ಧಕ್ಕೆ ಉಂಟು ಮಾಡುವ ಚಾನ್ಸ್ ಇರುತ್ತೆ ಸ್ಟೋಕ್ ಬಗ್ಗೆ ಏನಾದ್ರೂ ವೀಕ್ಷಕರಿಗೆ ಏನು ಏನ್ ಹೇಳಿರಿ ಆ ಸ್ಟ್ರೋಕ್ ಬಗ್ಗೆದಲ್ಲಿ ಸ್ಟ್ರೋಕಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಈಗ ಹೈಪರ್ ಟೆನ್ಷನ್ ಡಯಾಬಿಟೀಸ್ ಸ್ಮೋಕಿಂಗ್ ಸ್ಮೋಕಿಂಗ್ ಚಟ ಬಿಡಲೇಬೇಕು ಡ್ರಿಂಕಿಂಗ್ ಅದೆಲ್ಲ ಬಿಡಲೇಬೇಕು ಇದೆಲ್ಲ ಬಿಟ್ರೇನ ಸ್ಟ್ರೋಕ್ ಪ್ರಿವೆಂಟ್ ಮಾಡಬಹುದು ಒಂದು ಸಲ ಸ್ಟ್ರೋಕ್ ಆದದ್ದು ನಂತರ ಅಂಗವೈಕಲ್ಯ ಡಿಸೆಬಿಲಿಟಿ ಆಗಲಿಕ್ಕೆ ರಿಸ್ಕ್ ತುಂಬ ಜಾಸ್ತಿ ಸೊ ಅದರಿಂದ ಬೆಟರ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಸೊ ನಮ್ಮ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೇನ ನಮಗೆ ಸ್ಟ್ರೋಕ್ ಪ್ರಿವೆಂಟ್ ಮಾಡಲಿಕ್ಕೆ ಆಗ್ತದೆ ಸೊ ಬ್ಲಡ್ ಪ್ರೆಷರ್ ಹೈಪರ್ ಟೆನ್ಷನ್ ಡಯಾಬಿಟಿಸ್ ಏನಾದ್ರೂ ಒಂದು ಕಂಡು ಆಗಿದೆ ಏನೋ ಟ್ರೀಟ್ಮೆಂಟ್ ಅದಕ್ಕೆ ಕರೆಕ್ಟ್ ಆಗಿ ತಕೊಳ್ಬೇಕು ಟ್ಯಾಬ್ಲೆಟ್ಸ್ ಅದು ಡಾಕ್ಟರ್ಸ್ ಏನ್ ಪ್ರಿಸ್ಕ್ರೈಬ್ ಮಾಡ್ತಾರೋ ಅದ್ರದ್ದು ಸೈಡ್ ಎಫೆಕ್ಟ್ ಎಂತ ಸೈಡ್ ಎಫೆಕ್ಟ್ ಎಂತ ಇದು ವಿಚಾರಿಸಲಿಕ್ಕೆ ಜಾಗದಲ್ಲಿ ಟ್ಯಾಬ್ಲೆಟ್ಸ್ ಕರೆಕ್ಟ್ ಆಗಿ ತಕೊಂಡ್ರೇನ ನಮಗೆ ಸ್ಟ್ರೋಕ್ ಪ್ರಿವೆಂಟ್ ಮಾಡಲಿಕ್ಕೆ ಆಗ್ತದೆ ಹಾಗೆ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಇಬ್ಬರಿಗೂ ಕೂಡ ಧನ್ಯವಾದಗಳು ಯು ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಸೆವೆನ್